Welcome all students to the electronics theory classes. In the last session, we have discussed regarding DC load lines. We have discussed the concept of DC load lines, and in this session, let us start our discussion from the new concept, that is Q point or quiescent point or DC biasing point. So, fourth class alli naavu Q point andre elli varige Q point varige namma discussion anna stop madidvi. Nenne last session alli transistor na output characteristic curve na baradu aa transistor output characteristic matte DC load line gala intersection aguvantha jagadalli ond point en barutte aa point e Q point agirutte anta naavu helidvi. Intersection of DC load line with the output characteristic curve defines Q point anta ninne class alli helidvi. Hagadre enidu ee Q point anta andre ee Q point ina significance yenu annodanna naavu nortta hogana. Aita so Q point athava quiescent point athava DC biasing point athava operating point ಎಲ್ಲದು ಒಂದೇ. Q point ಗೆ ಬೇರೆ ಮೂರು ತರ ಕರೀತಾರೆ. Q point ಅಂದ್ರೆ ಶಾರ್ಟ್ ಫಾರ್ಮ್, ಆದ್ರೆ ಫುಲ್ ಫಾರ್ಮ್ ಕ್ವಿಸೆಂಟ್ ಪಾಯಿಂಟ್. ಅದಕ್ಕೆ ಇನ್ನೊಂದು ಹೆಸರು DC ಬಯಾಸಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಸ್ಟರ್ ಅಂತಾನು ಕರೀತಾರೆ, ಅಥವಾ ಆಪರೇಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಸ್ಟರ್ ಅಂತ ಕೂಡ ಅದನ್ನ ಕರೀತಾರೆ. ಸೊ ಏನಿದು, ವಾಟ್ ಈಸ್ ಮೆಂಟ್ ಬೈ ದಿಸ್ Q ಪಾಯಿಂಟ್ ಅಂತ. Q ಪಾಯಿಂಟ್ಗಳು ಎಲ್ಲಿರುತ್ತೆ ಅಂತ ಅಂದ್ರೆ DC ಲೋಡ್ ಲೈನ್ ಮೇಲೆ ಇರ್ತದೆ. Q ಪಾಯಿಂಟ್ಗಳು ಸಿಗುವಂಥದ್ದು ನಮಗೆ DC ಲೋಡ್ ಲೈನ್ ಮೇಲೆ, ಗೊತ್ತಾಯ್ತಾ? ಸೊ ಹಾಗಾದರೆ ನಾವು ಇದನ್ನು ಏನಂತ ಹೇಳ್ಬೋದು, ಇಟ್ ಈಸ್ ಅ ಪಾಯಿಂಟ್ ಆನ್ ಡಿ ಸಿ ಲೋಡ್ ಲೈನ್. ಕ್ಯೂ ಪಾಯಿಂಟ್ ಈಸ್ ಅ ಪಾಯಿಂಟ್ ಆನ್ ಡಿ ಸಿ ಲೋಡ್ ಲೈನ್ ವಿತ್ ಅ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ ಹೇಳ್ಬೋದು. ಅಂದರೆ ಈಗ ಡಿ ಸಿ ಲೋಡ್ ಲೈನ್ ಮೇಲಿರುವಂಥ ಒಂದು ಪಾಯಿಂಟ್, ಆ ಪಾಯಿಂಟ್ ಯಾವಾಗ ಸಿಗುತ್ತೆ ನಮಗೆ ಅಂತಂದರೆ, ಯಾವಾಗ ಟ್ರಾನ್ಸಿಸ್ಟರ್ಗೆ ಯಾವುದೇ ರೀತಿ ನಾವು ಸಿಗ್ನಲ್ನ ಅಪ್ಲೈ ಮಾಡಿರಲ್ಲ, ಅಂತಹ ಕಂಡೀಷನ್ನಲ್ಲಿ ಸಿಗುವಂತಹ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಕರೆಸ್ಪಾಂಡಿಂಗ್ ಟು ದ ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್. ಸೊ ಆಗ ಸಿಗುವಂತಹ ಪಾಯಿಂಟ್ ಏನಿರುತ್ತೆ ಅದಕ್ಕೆ ನಾವು ಕ್ಯೂ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ಹೇಳೋದು ಕಷ್ಟ ಆಗ್ತದೆ ಅಂತ ಅಂದರೆ, ಸಿಂಪಲ್ಲಾಗಿ ಹೇಳ್ಬೋದು ಹೇಗೆ ಅಂತ ಅಂದರೆ, ಕ್ಯೂ ಪಾಯಿಂಟ್ ಈಸ್ ಅ ಪಾಯಿಂಟ್ ವಿಚ್ ಈಸ್ ಡಿಫೈನ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ಡಿ ಸಿ ಲೋಡ್ ಲೈನ್ ಆ್ಯಂಡ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ನಾವು ಹೇಳಬಹುದು. ಆಯಿತಾ? ಸೊ ಎರಡು ರೀತಿಯಲ್ಲಿ ಹೇಳ್ಕೋಬಹುದು. ಒಂದು ಈಗ ಹೇಳಿದ್ನಲ್ಲ ಆ ಡೆಫಿನೇಷನ್ನು, ಅಥವಾ ನಿಮಗೆ ಇಲ್ಲ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ತೀವಿ ಅಂದರೆ, ಇಟ್ ಇಸ್ ಅ ಪಾಯಿಂಟ್ ಆನ್ ಡಿ ಸಿ ಲೋಡ್ ಲೈನ್ ವಿತ್ ದ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಕರೆಸ್ಪಾಂಡಿಂಗ್ ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ ಹೇಳ್ಬೋದು. ಏನು ಹಾಗಂದರೆ ನೋಡ್ತಾ ಹೋಗೋಣ. ಸೊ ಇಲ್ಲೊಂದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವನ್ನು ಬರ್ಕೊಳ್ಳೋಣ. ಫಸ್ಟು ಎಕ್ಸ್ ಆಕ್ಸಿಸಲ್ಲಿ ವಿ ಸಿ ಇ ಅಂದರೆ ಔಟ್ಪುಟ್ ವೋಲ್ಟೇಜು, ವೈ ಆಕ್ಸಿಸಲ್ಲಿ ಐ ಸಿ ಅಥವಾ ಔಟ್ಪುಟ್ ಕರೆಂಟ್. ಯಾವ ಕಾನ್ಫಿಗರೇಷನಲ್ಲಿ ಇದು? ಸಿ ಇ ಕಾನ್ಫಿಗರೇಷನ್ಗೆ ಮಾತ್ರ. ಆಯಿತಾ? ಸೊ ಇಲ್ಲಿ ನನಗೆ ಹೀಗೆ ಒಂದು ಕರ್ವ್ ಬಂದಿದೆ. ಯಾವುದಿದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಇದು, ಇಲ್ಲಿ ಐ ಬಿ ಈ ಥರ ಇದೆ ಇದರದ್ದು. ಆಯಿತಾ? ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ಹೀಗೆ ಡಿ ಸಿ ಲೋಡ್ ಲೈನ್ನ ಡ್ರಾ ಮಾಡಿದ್ದೀನಿ. ಆಯಿತಾ? ಸೊ ಇದು ನಮ್ಮ ಕಟ್ ಆಫ್ ಪಾಯಿಂಟ್, ಇದು ಕಟ್ ಆಫ್ ಪಾಯಿಂಟು. ಇನ್ನು ಇಲ್ಲಿರುವಂಥದ್ದು ಇದು ಸ್ಯಾಚುರೇಷನ್ ಪಾಯಿಂಟ್, ಸ್ಯಾಚುರೇಷನ್ ಪಾಯಿಂಟ್. ಸೊ ಡಿ ಸಿ ಲೋಡ್ ಲೈನು ಮತ್ತು ಕ್ಯಾರೆಕ್ಟರಿಸ್ಟಿಕ್, ಇದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಎರಡು ಏನಾಗಿದೆ, ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ. ಸೊ ಈ ಇಂಟರ್ಸೆಕ್ಷನ್ ಆಗಿರೋ ಪಾಯಿಂಟಲ್ಲಿ ಬಂದಿರೋಂಥದ್ದೇ ಕ್ಯೂ ಪಾಯಿಂಟ್. ಸೊ ಇದನ್ನು ನೋಡಿ, ಎರಡು ಡೆಫಿನೇಷನ್. ಒಂದು ಏನು, ಇಟ್ಸ್ ಅ ಪಾಯಿಂಟ್ ಡಿಫೈನ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ಡಿ ಸಿ ಲೋಡ್ ಲೈನ್ ಆ್ಯಂಡ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಫ್ ಎ ಟ್ರಾನ್ಸಿಸ್ಟರ್, ಒಂದು ಡೆಫಿನೇಷನ್. ಎರಡನೇ ಡೆಫಿನೇಷನ್ ಏನು, ಇಟ್ ಇಸ್ ಅ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್, ಇಟ್ ಇಸ್ ಅ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್ ವಿತ್ ದ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್. ಯಾವುದದು ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಅಂತ ಅಂದರೆ, ಇಲ್ಲಿ ಬರುತ್ತದು ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್, ಅದನ್ನು ನಾವು ಐ ಸಿ ಕ್ಯೂ ಅನ್ನೋ ಸಿಂಬಲಿಂದ ಕರಿತೀವಿ. ವಿತ್ ದ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಕರೆಸ್ಪಾಂಡಿಂಗ್ ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ವಿ ಸಿ ಇ ಕ್ಯೂ.
VCEQ ಅಂತಂದ್ರೆ ಜೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್, ICQ ಅಂತಂದ್ರೆ ಜೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್. ಈ ಎರಡು ಪಾಯಿಂಟ್ಗಳ ಈ ಎರಡು ಏನು ಕರೆಂಟ್ ಮತ್ತೆ ನೋಡಿ ಈ ಎರಡು ಎಲ್ಲಿ ಈ ಇಲ್ಲಿಂದ ನೀವು ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಎರಡು ಪರ್ಪೆಂಡಿಕ್ಯುಲರ್ಗಳು ಡಿ ಸಿ ಲೋಡ್ ಲೈನಲ್ಲಿ ಒಂದು ಪಾಯಿಂಟ್ ಮೇಲೆ ಏನಾಗ್ತವೆ ಕನೆಕ್ಟ್ ಆಗ್ತವೆ. ಸೊ ಅಲ್ಲಿ ಸಿಗುತ್ತಲ್ಲ ಅದೇ ನಮ್ಮ ಕ್ಯೂ ಪಾಯಿಂಟ್. ಈ ಕ್ಯೂ ಪಾಯಿಂಟ್ನ ಕ್ಯೂ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಯಿತಾ? ಸೊ ಈಗ ನೋಡಿ ಇಲ್ಲಿ ಕ್ಯೂ ಅನ್ನೋದು ನನಗೆ ಒಂದು ಬಂದಿದೆ. ನಾನೀಗ ಐ ಬಿ ವ್ಯಾಲ್ಯೂನ ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳೋಣ. ಬಿ ಐ ಬಿ ವ್ಯಾಲ್ಯೂನ ಕಡಿಮೆ ಮಾಡಿಕೊಂಡು ಟ್ರಾನ್ಸಿಸ್ಟರ್ ಕ್ಯಾರೆಕ್ಟರಿಸ್ಟಿಕ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವನ್ನು ಬರೆದೆ. ಸೊ ಆಗ ಐ ಬಿ ವ್ಯಾಲ್ಯೂನ ನಾನು ಕಡಿಮೆ ಮಾಡಿಕೊಂಡು ಅದನ್ನ ಐ ಬಿ ಒನ್ ಅಂತ ಕರ್ಕೊಂಡೆ ಅಂದರೆ ನನಗೆ ಹೀಗೆ ಬರುತ್ತೆ. ಆಯಿತಾ? ಕರ್ವ್ ಕೆಳಗಡೆ ಬಂತು. ಯಾಕೆ? ಬೇಸ್ ಕರೆಂಟ್ ವ್ಯಾಲ್ಯೂ ಕಡಿಮೆ ಮಾಡಿ ನಾನು ಪ್ಲಾಟ್ ಮಾಡಿರೋವಂಥದ್ದು. ಆಗ ನನಗೆ ಕ್ಯೂ ಒನ್ ಇಲ್ಲಿ ಸಿಗುತ್ತೆ, ಕ್ವಿಸೆಂಟ್ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಸಪೋಸ್ ಐ ಬಿಗಿಂತ ಮತ್ತೆ ಜಾಸ್ತಿ ಮಾಡಿದ್ರೆ ಕರು ಮೇಲಕ್ಕೆ ಶಿಫ್ಟ್ ಆಗುತ್ತೆ. ಸೊ ಹೀಗೆ ಮೇಲಕ್ಕೆ ಶಿಫ್ಟ್ ಆಗುತ್ತೆ. ಸೊ ಇದನ್ನು ನಾನು ಐ ಬಿ ಟೂ ಅಂತ ಕರ್ಕೊಂಡೆ. ಸೊ ಆಗ ಇಲ್ಲೊಂದು ಕ್ಯೂ ಪಾಯಿಂಟ್ ಬರುತ್ತೆ, ಇದನ್ನು ನಾನು ಕ್ಯೂ ಟೂ ಅಂತ ಕರ್ಕೊಳ್ತೀನಿ. ಅಂದರೆ ನೀವು ಎಷ್ಟೆಷ್ಟು ಟ್ರಾನ್ಸಿಸ್ಟರ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರುಗಳು ಬರಿತೀರಿ, ಪ್ರತಿಯೊಂದು ಕರುವು ಒಂದು ಡಿ ಸಿ ಲೋಡ್ ಲೈನಿಗೆ ಒಂದೊಂದು ಕಡೆ ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ. ಆ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ ಆ ಎಲ್ಲ ಪಾಯಿಂಟ್ಗಳಲ್ಲಿ ಒಂದೊಂದು ಕ್ಯೂ ಪಾಯಿಂಟ್ ಬರ್ತಾ ಹೋಗುತ್ತೆ. ಕ್ಯೂ ಪಾಯಿಂಟು ಕೆಳಗಡೆ ಬರ್ತಾ ಹೋದಷ್ಟು ಟ್ರಾನ್ಸಿಸ್ಟರು ಕಟ್ ಆಫ್ ಮೋಡ್ ಕಡೆ ಹೋಗ್ತಾ ಹೋಗುತ್ತೆ. ಕ್ಯೂ ಪಾಯಿಂಟ್ ಮೇಲಕ್ಕೆ ಹೋಗ್ತಾ ಹೋದಷ್ಟು ಸ್ಯಾಚುರೇಷನ್ ಮೋಡ್ ಕಡೆಗೆ ಹೋಗ್ತಾ ಹೋಗುತ್ತೆ. ಕ್ಯೂ ಪಾಯಿಂಟ್ ಮಧ್ಯದಲ್ಲಿ ಫಿಕ್ಸ್ ಆಯಿತು, ಕರೆಕ್ಟಾಗಿ ಮಧ್ಯ ಫಿಕ್ಸ್ ಆಯಿತು ಅಂತಂದರೆ ಟ್ರಾನ್ಸಿಸ್ಟರ್ ನಮಗೆ ಆ್ಯಕ್ಟಿವ್ ಮೋಡಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಕ್ಯೂ ಪಾಯಿಂಟ್ ಅಂತಂದರೆ ನಾವು ಎರಡು ಡೆಫಿನೇಷನ್ ಹೇಳ್ಬೋದು. ಕ್ಯೂ ಪಾಯಿಂಟ್ ಇಸ್ ಅ ಪಾಯಿಂಟ್ ಡಿಫೈನ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ಡಿ ಸಿ ಲೋಡ್ ಲೈನ್ ವಿತ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾನ್ಸಿಸ್ಟರ್ ಅನ್ನೋದು ಒಂದು ಡೆಫಿನೇಷನ್. ಆದರೆ ಸಿಸ್ಟಮ್ಯಾಟಿಕ್ ಡೆಫಿನೇಷನ್ ಏನು ಅಂತ ಅಂದರೆ, ಇಟ್ ಇಸ್ ಅ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್ ವಿತ್ ದ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಕರೆಸ್ಪಾಂಡಿಂಗ್ ಟು ದ ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್. ಗೊತ್ತಾಯ್ತಾ? ಸೊ ಈ ಥರ ಡೆಫಿನೇಷನ್ ಸಿಸ್ಟಮ್ಯಾಟಿಕ್ ಡೆಫಿನೇಷನ್. ನಿಮಗೆ ಯಾವ್ದು ಕನ್ವೀನಿಯೆಂಟೋ ಅದನ್ನು ಹೇಳ್ಬೋದು. ಯಾವ್ದನ್ನು ಬರೆದ್ರೂ ಎಕ್ಸಾಮಲ್ಲಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಇದು ಕ್ಯೂ ಪಾಯಿಂಟ್ ಬಗ್ಗೆ ಆಯಿತು. ಇನ್ನು ಈ ಕ್ಯೂ ಪಾಯಿಂಟನ್ನು ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಈಗ ಕ್ಯೂ ಪಾಯಿಂಟ್ ಯಾವ ರೀಜನ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಷನ್ ಆಫ್ ಕ್ಯೂ ಪಾಯಿಂಟ್ ಆನ್ ಡಿ ಸಿ ಲೋಡ್ ಲೈನ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಸೆಲೆಕ್ಷನ್ ಆಫ್ ಕ್ಯೂ ಪಾಯಿಂಟ್ ಆನ್ ಡಿ ಸಿ ಲೋಡ್ ಲೈನ್. ವಿ ನೀಡ್ ಟು ಸೆಲೆಕ್ಟ್ ದ ಪೊಸಿಷನ್ ಆಫ್ ಕ್ಯೂ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಅವರ್ ಅಪ್ಲಿಕೇಶನ್. ಅಂದರೆ ಈಗ ಡಿ ಸಿ ಲೋಡ್ ಲೈನ್ ಮೇಲೆ ಯಾವ ಪಾಯಿಂಟಲ್ಲಿ ನೋಡಿ, ಇಲ್ಲಿ ನಾನು ಹೇಳಿ ಮೂರು ನಮಗೆ ಕ್ಯೂ ಪಾಯಿಂಟ್ಗಳು ಸಿಕ್ಕಿದೆ. ಡಿ ಸಿ ಲೋಡ್ ಲೈನ್ ಮೇಲೆ ಮೂರು ಕ್ಯೂ ಪಾಯಿಂಟ್ಗಳು ಸಿಕ್ಕಿದೆ, ಒಂದು ಕ್ಯೂ, ಕ್ಯೂ ಒನ್, ಕ್ಯೂ ಟು. ಇದರಲ್ಲಿ ಯಾವ ಕ್ಯೂ ಪಾಯಿಂಟ್ನ ನಾವು ತಗೋಬೇಕು ಅಂತ ಪ್ರಶ್ನೆ. ಅದನ್ನು ಡಿಸೈಡ್ ಮಾಡೋವಂಥದ್ದು ಯಾವುದು ಅಂದರೆ, ನಮ್ಮ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ನಿಗೆ ನಾವು ಈ ಟ್ರಾನ್ಸಿಸ್ಟರ್ನ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದು. ಈಗ ಟ್ರಾನ್ಸಿಸ್ಟರ್ನ ನಾವು ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಸ್ವಿಚ್ ಆಗಿ ಬಳಸ್ಕೋತೀವಿ ಅಂತ ಇಟ್ಕೊಳ್ಳಿ. ಆ ಸ್ವಿಚ್ ಆಗಿ ಬಳಸ್ಕೋತೀವಿ ಅಂತಂದರೆ ಕ್ಯೂ ಪಾಯಿಂಟು ಒಂದ ನನಗೆ ನಿಯರ್ ಟು ಸ್ಯಾಚುರೇಷನ್ ರೀಜನ್ ಇರಬೇಕು, ಇಲ್ಲ ನನಗೆ ನಿಯರ್ ಟು ಕಟ್ ಆಫ್ ರೀಜನ್ ಇರಬೇಕು. ಸಪೋಸ್ ನನಗೆ ಟ್ರಾನ್ಸಿಸ್ಟರು ಪರ್ಟಿಕ್ಯುಲರಾಗಿ ಅದು ಕ್ಲೋಸ್ಡ್ ಸ್ವಿಚ್ ಆಗೇ ಬಿಹೇವ್ ಮಾಡಬೇಕು ಅಂತಂದರೆ, ನನ್ನ ಟ್ರಾನ್ಸಿಸ್ಟರ್ನ ಕ್ಯೂ ಪಾಯಿಂಟು ಯಾವಾಗಲೂ ನಿಯರ್ ಟು ಸ್ಯಾಚುರೇಷನ್ ರೀಜನ್ನೇ ನಾನು ಬರೋ ರೀತಿಯಲ್ಲಿ ಟ್ರಾನ್ಸಿಸ್ಟರ್ನ ಬಯಾಸ್ ಮಾಡ್ಕೋಬೇಕಾಗತ್ತೆ. ಬೇಡಪ್ಪ ನನಗೆ ಟ್ರಾನ್ಸಿಸ್ಟರ್ ಎನಿ ಟೈಮ್ ಓಪನ್ ಸ್ವಿಚ್ ಥರ ಬಿಹೇವ್ ಮಾಡಬೇಕು ಅಂತಂದರೆ, ನಾವು ಕ್ಯೂ ಪಾಯಿಂಟನ್ನು ಯಾವಾಗಲೂ ನಿಯರ್ ಟು ಕಟ್ ಆಫ್ ರೀಜನಿಗೆ ಬರೋ ರೀತಿಯಲ್ಲೇ ನಾವು ಟ್ರಾನ್ಸಿಸ್ಟರ್ನ ಬಯಾಸ್ ಮಾಡ್ಕೋಬೇಕಾಗತ್ತೆ. ನನಗೆ ಓಪನ್ ಸ್ವಿಚ್ಚು ಬೇಡ, ಕ್ಲೋಸ್ಡ್ ಸ್ವಿಚ್ಚು ಬೇಡ. ಟ್ರಾನ್ಸಿಸ್ಟರ್ ಒಂದು ಆ್ಯಂಪ್ಲಿಫೈಯರ್ ಥರ ಬಿಹೇವ್ ಮಾಡಬೇಕು ಅಂತಂದರೆ, ನಾವು ಕ್ಯೂ ಪಾಯಿಂಟ್ ಏನಾಗಿರಬೇಕು ಅಂತಂದರೆ, ಟ್ರಾನ್ಸಿಸ್ಟರ್ದು ಎಕ್ಸಾಕ್ಟ್ಲಿ ಇಟ್ ಶುಡ್ ಬಿ ಅಟ್ ದ ಸೆಂಟರ್ ಆಫ್ ದ ಇಟ್ ಶುಡ್ ಬಿ ಎ ಸೆಂಟರ್ ಆಫ್ ದ ಆ್ಯಕ್ಟಿವ್ ರೀಜನ್ಸ್. ಆ್ಯಕ್ಟಿವ್ ರೀಜನ್ನಿನ ಮಧ್ಯಭಾಗದಲ್ಲಿ ಬರೋ ರೀತಿಯಲ್ಲಿ ಟ್ರಾನ್ಸಿಸ್ಟರ್ನ ನಾವು ಬಯಾಸ್ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಸೆಲೆಕ್ಷನ್ ಆಫ್ ಆಪರೇಟಿಂಗ್ ಪಾಯಿಂಟ್ ಅಥವಾ ಕ್ಯೂ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್ ಅಂತಂದರೆ ನೀವೇನೇನು ಬರೀಬೇಕಾಗತ್ತೆ ಅಂತಂದರೆ, ಸೊ ಇಲ್ಲಿ ಸೊ ಟ್ರಾನ್ಸಿಸ್ಟರ್ನ ಸ್ವಿಚ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಕ್ಯೂ ಪಾಯಿಂಟ್ ಎಲ್ಲಿರಬೇಕು? ಕ್ಯೂ ಪಾಯಿಂಟ್ ಶುಡ್ ಬಿ ಅಟ್ ಐದರ್ ಇಟ್ ಶುಡ್ ಬಿ ಅಟ್ ದ ಸ್ಯಾಚುರೇಷನ್ ರೀಜನ್ ಆರ್ ಇಟ್ ಶುಡ್ ಬಿ ಅಟ್ ದ ಕಟ್ ಆಫ್ ರೀಜನ್.
ಅಥವಾ ಟ್ರಾನ್ಸಿಸ್ಟರ್ ನಮಗೆ ಆಂಪ್ಲಿಫೈಯರ್ ತರ ವರ್ಕ್ ಆಗಬೇಕು ಅಂದ್ರೆ ಕ್ಯೂ ಪಾಯಿಂಟ್ ಶುಡ್ ಬಿ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಆಕ್ಟಿವ್ ರೀಜನ್ ಅಲ್ಲಿ ಇರಬೇಕು. ಆ ತರ ನಾವು ಅದನ್ನ ಬಯಾಸಿಂಗ್ ಮಾಡ್ಕೋಬೇಕಾಗ್ತದೆ. ಸೊ ಪೊಸಿಷನ್ ಆಫ್ ಕ್ಯೂ ಪಾಯಿಂಟ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಈ ರೀತಿನಲ್ಲಿ ನಮ್ಮ ರಿಕ್ವೈರ್ಮೆಂಟ್ಗಳಿಗೆ ತಕ್ಕ ಹಾಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಅರ್ಥಾಯ್ತಲ್ಲ? ಇದು ಒಂದು. ಇದಾದ ಮೇಲೆ ಈಗ ನೋಡಿ, ಟ್ರಾನ್ಸಿಸ್ಟರ್ನ ಬಯಾಸಿಂಗ್ ಮಾಡಬೇಕಪ್ಪ, ಟ್ರಾನ್ಸಿಸ್ಟರ್ನ ಬಯಾಸಿಂಗ್ ಮಾಡಬೇಕು. ಸೊ ಹೇಗೆ ಬಯಾಸಿಂಗ್ ಮಾಡೋದು? ಈಗ ನಾನು ಟ್ರಾನ್ಸಿಸ್ಟರ್ ನನಗೆ ಆ್ಯಂಪ್ಲಿಫೈಯರ್ ಥರ ವರ್ಕ್ ಆಗಬೇಕಪ್ಪ. ಸೊ ಆ್ಯಂಪ್ಲಿಫೈಯರ್ ಥರ ವರ್ಕ್ ಆಗಬೇಕು ಅಂದರೆ ಟ್ರಾನ್ಸಿಸ್ಟರ್ ಏನಾಗಿರಬೇಕು? ಇಟ್ ಶುಡ್ ಬಿ ಎಕ್ಸಾಕ್ಟ್ಲಿ ಇಟ್ ಶುಡ್ ಬಿ ಇನ್ ದ ಆ್ಯಕ್ಟಿವ್ ಮೋಡ್. ಅದು ಆ್ಯಕ್ಟಿವ್ ಮೋಡಲ್ಲಿ ಇರಬೇಕಾಗ್ತದೆ. ಸೊ ಆ್ಯಕ್ಟಿವ್ ಮೋಡಿಗೆ ತೊಗೊಂಡು ಹೋಗಬೇಕು ಅಂದರೆ ಏನು ಮಾಡಬೇಕು? ಟು ಬ್ರಿಂಗ್ ದ ಟ್ರಾನ್ಸಿಸ್ಟರ್ ಇನ್ ಟು ಆ್ಯಕ್ಟಿವ್ ಮೋಡ್, ಇಟ್ಸ್ ಎಮಿಟರ್ ಬೇಸ್ಡ್ ಜಂಕ್ಷನ್ ಶುಡ್ ಬಿ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ ಇಟ್ಸ್ ಕಲೆಕ್ಟರ್ ಬೇಸ್ಡ್ ಜಂಕ್ಷನ್ ಶುಡ್ ಬಿ ರಿವರ್ಸ್ ಬಯಾಸ್ಡ್. ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಬೇಕು, ಕಲೆಕ್ಟರ್ ಬೇಸ್ ಜಂಕ್ಷನ್ನು ರಿವರ್ಸ್ ಬಯಾಸ್ ಆಗಬೇಕು. ಅದಕ್ಕಾಗಿ ಏನು ಮಾಡ್ತೀವಿ? ಅದಕ್ಕೆ ಬ್ಯಾಟ್ರಿಗಳನ್ನು ಬಳಸ್ಕೊಂಡು ಸರ್ಕ್ಯೂಟನ್ನು ಕನೆಕ್ಟ್ ಮಾಡ್ತೀವಿ. ಹೇಗೆ ಮಾಡಿದ್ವಿ? ನಿನ್ನೆ ನಾನು ಅದಕ್ಕೊಂದು ಸಿಂಪಲ್ ಸರ್ಕ್ಯೂಟ್ನ ಬರೆದು ತೋರಿಸಿದ್ದೆ. ಆಯಿತಾ? ಇಲ್ಲಿ ನೋಡ್ಕೊಳ್ಳಿ, ವಿ ಹ್ಯಾವ್ ಅ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಹಿಯರ್. ದಿಸ್ ಇಸ್ ಅ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ದಿಸ್ ಈಸ್ ಬೇಸ್ ಟರ್ಮಿನಲ್, ದಿಸ್ ಈಸ್ ಕಲೆಕ್ಟರ್ ಟರ್ಮಿನಲ್, ದಿಸ್ ಈಸ್ ಎಮಿಟರ್ ಟರ್ಮಿನಲ್, ದಿಸ್ ಈಸ್ ಎನ್ ಸೈಡ್, ದಿಸ್ ಈಸ್ ಆಲ್ಸೋ ಎನ್ ಸೈಡ್, ದಿಸ್ ಈಸ್ ಪಿ ಸೈಡ್. ಈ ಥರ ಬರ್ಕೊಂಡಿದ್ದೀನಿ, ಎನ್ ಪಿ ಎನ್ ಮತ್ತು ಎಮಿಟರ್ ಬೇಸ್ ಕಲೆಕ್ಟರ್. ಈ ಥರ ನಾನು ಮೂರನ್ನ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಸೊ ಈಗ ನನಗೇನಾಗಬೇಕು? ಈ ಟ್ರಾನ್ಸಿಸ್ಟರು ನನಗೆ ಆ್ಯಕ್ಟಿವ್ ಮೋಡಿಗೆ ಬರಬೇಕು. ಸೊ ಇದು ಆ್ಯಕ್ಟಿವ್ ಮೋಡಿಗೆ ಬರಬೇಕು ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಇದನ್ನು ನೋಡಿ, ಫಸ್ಟು ಕಲೆಕ್ಟರ್ ಬೇಸ್ ಜಂಕ್ಷನ್, ಸಾರಿ ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಮಾಡ್ಕೊಳ್ತೀನಿ. ಎಮಿಟರ್ ಬೇಸ್ ಜಂಕ್ಷನ್ ಹೇಗಪ್ಪ ಫಾರ್ವರ್ಡ್ ಬಯಾಸ್ ಮಾಡ್ಕೊಳ್ಳೋವಂಥದ್ದು? ಸೊ ಇಲ್ಲಿ ಒಂದು ಬ್ಯಾಟ್ರಿ ತೊಗೊಳ್ತೀನಿ. ಬ್ಯಾಟ್ರಿ ತೊಗೊಂಡು ಇಲ್ಲಿ ನೋಡಿ, ಪಿ ರೀಜನ್ಗೆ ಪಿ ರೀಜನ್, ಏನು ಪಿ ಟರ್ಮಿನಲ್ ಆಫ್ ಅಥವಾ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಇನ್ನು ಎಮಿಟರ್ ಏನಿದೆ, ಸೊ ಅಲ್ಲಿಗೆ ಗ್ರೌಂಡ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿನ ಕನೆಕ್ಟ್ ಮಾಡಿ ಈ ಎಮಿಟರ್ನ ಗ್ರೌಂಡ್ ಮಾಡಿ ಕೈ ಬಿಟ್ಬಿಡ್ತೀನಿ. ಸೊ ಇಲ್ಲಿಗೇನಾಯಿತು? ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಯಿತು. ಇನ್ನು ಉಳಿದಿರೋದು ಯಾವುದು? ಕಲೆಕ್ಟರ್. ಕಲೆಕ್ಟರ್ ಬೇಸ್ ಜಂಕ್ಷನ್ ನನಗೇನಾಗಬೇಕು? ರಿವರ್ಸ್ ಬಯಾಸ್ ಆಗಬೇಕು. ಅದಕ್ಕೆ ಏನು ಮಾಡ್ತೀನಿ? ಇಲ್ಲಿ ಮತ್ತೊಂದು ಬ್ಯಾಟ್ರಿ ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಟ್ ಮಾಡಿ ಹೇಗೆ ನೋಡಿ, ಈ ಎನ್ ರೀಜನ್ನು ಎಲ್ಲಿ ಕನೆಕ್ಟ್ ಆಗಬೇಕು? ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೆ ಕನೆಕ್ಟ್ ಆಗಬೇಕು. ಸೊ ಈ ಥರ ಕನೆಕ್ಟ್ ಮಾಡಿದೆ. ಸೊ ನೋಡಿ, ಆಗೇನಾಯಿತು? ಕಲೆಕ್ಟರ್ ರೀಜನ್ನು ಇಲ್ಲಿ ಕನೆಕ್ಟ್ ಆಯಿತು, ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಮತ್ತು ಬೇಸು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ. ಆದರೆ ಇಲ್ಲಿ ಹೇಗೆ ಇಟ್ಕೊಂಡಿರ್ತೀವಿ ಅಂತಂದರೆ, ಬೇಸಿನ ಪೊಟೆನ್ಷಿಯಲ್ಗಿಂತ ಕಲೆಕ್ಟರ್ಗೆ ಅಪ್ಲೈ ಮಾಡಿರೋ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಆಗೇನಾಗ್ಬಿಡುತ್ತೆ, ಪೊಟೆನ್ಷಿಯಲ್ ಆ್ಯಟ್ ಕಲೆಕ್ಟರ್ ಈಸ್ ಮೋರ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಆದಾಗ ಈ ಕಲೆಕ್ಟರ್ ಬೇಸ್ ಜಂಕ್ಷನ್ ಏನಿದೆ, ಇದು ಫಾರ್ವರ್ಡ್ ಬಯಾಸ್ ಆಗಲ್ಲ, ಬದಲಿಗೆ ಅದು ರಿವರ್ಸ್ ಬಯಾಸ್ ಆಗಿಬಿಡುತ್ತದೆ. ಸೊ ಆಗ ಕಲೆಕ್ಟರ್ ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸ್ ಆಯಿತು, ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಯಿತು. ಸೊ ಆಗ ಬ್ಯಾಟ್ರಿ ನನಗೆ ಇದೇನಾಯಿತು, ಟ್ರಾನ್ಸಿಸ್ಟರ್ ಈಗ ಆ್ಯಕ್ಟಿವ್ ಮೋಡಿಗೆ ಹೋಯಿತು. ಆದರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಇಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಒಂದೇ ಸಲ ಎಕ್ಸಸ್ ಅಮೌಂಟ್ ಆಫ್ ಕರೆಂಟ್ ಬೇಸ್ ರೀಜನಲ್ಲಿ ಫ್ಲೋ ಆದರೆ ಬೇಸ್ ಟ್ರಾನ್ಸಿಸ್ಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇಲ್ಲೇನು ಮಾಡ್ಕೋತೀವಿ ಅಂತಂದರೆ, ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ಕೋತೀವಿ. ಇದಕ್ಕೆ ಇನ್ಪುಟ್ ರೆಸಿಸ್ಟರ್ ಅಂತನಾದರೂ ಕರಿಬಹುದು, ಅಥವಾ ಬೇಸ್ ರೆಸಿಸ್ಟರ್ ಅಂತ ಕರಿಬಹುದು. ಅದೇ ಥರ ಇಲ್ಲೂ ಅಷ್ಟೇ, ಕಲೆಕ್ಟರ್ ರೀಜನ್ಗೆ ಒಂದೇ ಸಲ ಎಕ್ಸಸ್ ಅಮೌಂಟ್ ಆಫ್ ಕರೆಂಟ್ ಬ್ಯಾಟ್ರಿಯಿಂದ ಫ್ಲೋ ಆಗಬಾರ್ದು. ಸೊ ಇದಕ್ಕೆ ನಾನೇನು ಮಾಡ್ಕೋತೀನಿ ಅಂತಂದರೆ, ಸೊ ಹೀಗೆ ಇದಕ್ಕೊಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ತೀನಿ. ಇದಕ್ಕೆ ಕಲೆಕ್ಟರ್ ರೆಸಿಸ್ಟರ್ ಅಥವಾ ಆರ್ ಸಿ ಅಂತ ಕರಿತೀನಿ. ಇದು ಆರ್ ಬಿ, ಇದು ಆರ್ ಸಿ. ಇನ್ನು ಇಲ್ಲಿ ನೋಡಿ, ಇದು ಬ್ಯಾಟ್ರಿ ಎಲ್ಲಿಗೆ ಕನೆಕ್ಟ್ ಮಾಡಿರೋಂಥದ್ದು? ಬ್ಯಾಟ್ರಿ ಪವರ್ ಸಪ್ಲೈನಾ? ಬೇಸ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿರೋದು. ಹಾಗಾಗಿ ಇದರ ಹೆಸರು ವಿ ಬಿ ಬಿ. ಇನ್ನು ಈ ಬ್ಯಾಟ್ರಿನ ಎಲ್ಲಿಗೆ ಕನೆಕ್ಟ್ ಮಾಡಿದ್ದೀವಿ? ಕಲೆಕ್ಟರ್ ಟರ್ಮಿನಲ್ಗೆ. ಹಾಗಾಗಿ ಇದರ ಹೆಸರು ವಿ ಸಿ ಸಿ. ಈ ಥರ ಹೆಸರು ಕೊಟ್ಟಿದ್ದೀವಿ. ಈಗ ಟ್ರಾನ್ಸಿಸ್ಟರ್ನ ಬಯಾಸ್ ಮಾಡಬೇಕು, ಟ್ರಾನ್ಸಿಸ್ಟರ್ನ ನೀವೊಂದು ಆ್ಯಂಪ್ಲಿಫೈಯರ್ ಆಗಿ ಬಳಸಬೇಕು ಅಂತಂದರೆ ಅದನ್ನು ಬಯಾಸಿಂಗ್ ಮಾಡಬೇಕಾಗ್ತದೆ, ಸರಿಯಾದ ರೀತಿಯಲ್ಲಿ ಬಯಾಸಿಂಗ್. ಬಯಾಸಿಂಗ್ ಮಾಡಲಿಕ್ಕೆ ನಾವು ಎಷ್ಟು ಬ್ಯಾಟ್ರಿ ಬಳಸ್ಕೊಂಡಿದ್ದೀವಿ? ಎಟ್ ವಿ ಹ್ಯಾವ್ ಯುಟಿಲೈಸ್ಡ್ ಟೂ ಬ್ಯಾಟ್ರೀಸ್. ಅದೇ ಥರ ಟ್ರಾನ್ಸಿಸ್ಟರ್ನ ಆ್ಯಕ್ಟಿವ್ ಏನು ಸ್ಯಾಚುರೇಷನ್ ಮೋಡಿಗೆ ತೊಗೊಂಡು ಹೋಗಬೇಕಪ್ಪ, ಅದನ್ನ ಕ್ಲೋಸ್ಡ್ ಸ್ವಿಚ್ ಆಗಿ ನಾವು ಯೂಸ್ ಮಾಡಬೇಕು. ಸೊ ಆಗಲೂ ಕೂಡ ವಿಲ್ ಮೇಕ್ ಯೂಸ್ ಆಫ್ ಟೂ ಬ್ಯಾಟ್ರೀಸ್, ಅಲ್ಲೂ ಎರಡು ಬ್ಯಾಟ್ರಿಗಳನ್ನ ಬಳಸ್ಕೋತೀವಿ. ಅದೇ ಥರ ಟ್ರಾನ್ಸಿಸ್ಟರ್ನ ಕಟ್ ಆಫ್ ಮಾಡಲ್ ಇಡಬೇಕು ಅಂತ ಅಂದರೂ ಸಹ ನಾವೇನು ಮಾಡ್ತೀವಿ? ಒನ್ಸ್ ಅಗೇನ್ ವಿಲ್ ಮೇಕ್ ಯೂಸ್ ಆಫ್ ಟೂ ಬ್ಯಾಟ್ರೀಸ್. ಆದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗಳಲ್ಲಿ, ಪ್ರಾಕ್ಟಿಕಲ್ ಸರ್ಕ್ಯೂಟ್ಗಳಲ್ಲಿ ಎರಡೆರಡು ಬ್ಯಾಟ್ರಿಗಳನ್ನ ಬಳಸ್ಲಿಕ್ಕೆ ಆಗಲ್ಲ, ಎರಡೆರಡು ಬ್ಯಾಟ್ರಿಗಳನ್ನ ಬಳಸ್ಲಿಕ್ಕೆ ಆಗಲ್ಲ. ಬದಲಿಗೆ ಒಂದೇ ಬ್ಯಾಟ್ರಿ ಬಳಸಿ ಎರಡು ಬ್ಯಾಟ್ರಿಗಳ ಕೆಲಸವನ್ನು ತೆಗಿಬಹುದು.
ಬೈ ಏನೋ ಒಂದೇ ಬ್ಯಾಟ್ರಿನ ನಾವು ಯೂಸ್ ಮಾಡಿಕೊಂಡು ಎರಡು ಬ್ಯಾಟ್ರಿಗಳನ್ನ ಕೆಲಸ ತೆಗಿಬೋದು. ಆದರೆ ಅದನ್ನು ಹಾಗೆ ಮಾಡಲಿಕ್ಕೆ ಬರಲ್ಲ, ಅದಕ್ಕೊಂದು ರೆಸಿಸ್ಟರ್ಗಳನ್ನೆಲ್ಲ ಬಳಸ್ಕೊಂಡು ಒಂದು ಸರ್ಕ್ಯೂಟನ್ನು ಹಾಕೋಬೇಕಾಗತ್ತೆ. ಆ ಸರ್ಕ್ಯೂಟಿಗೆ ಏನಂತ ಕರೀತಾರೆ ಅಂದರೆ ಬಯಾಸಿಂಗ್ ಸರ್ಕ್ಯೂಟ್ ಅಂತ ಕರೀತಾರೆ. ಆ ಮೆಥಡ್ಗೆ ಏನಂತ ಕರೀತಾರೆ ಅಂದರೆ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್ ಅಂತ ಕರೀತಾರೆ. ಸೊ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್, ದೇರ್ ಆರ್ ಫೋರ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್ಸ್. ಟ್ರಾನ್ಸಿಸ್ಟರ್ನ ನಾಲ್ಕು ಪಾಪ್ಯುಲರ್ ಆಗಿರೋಂಥದ್ದು ನಾನು ಹೇಳ್ತಾ ಇರೋಂಥದ್ದು, ದೇರ್ ಆರ್ ಫೋರ್ ಪಾಪ್ಯುಲರ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್ಸ್. ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್ಸ್ ನಾಲ್ಕಿದೆ, ಯಾವ್ಯಾವುದದು ನೋಡಿ ತಗೋಣ. ಲೆಟ್ ಅಸ್ ಸಿ ಒನ್ ಬೈ ಒನ್. ಈಗ ನಾವು ತಿಳ್ಕೊಬೇಕಾಗಿರೋ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಟೆಕ್ನಿಕ್ಸ್ ಅಥವಾ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್ಸ್. ಆಯಿತಾ, ಅದರಲ್ಲಿ ದೇರ್ ಆರ್ ಫೋರ್ ಪಾಪ್ಯುಲರ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೆಥಡ್ಸ್ ವಿಚ್ ವಿ ಆರ್ ಸ್ಟಡಿಯಿಂಗ್ ಇನ್ ದಿಸ್ ಅಕಾಡೆಮಿಕ್ ಇಯರ್. ಈ ಅಕಾಡೆಮಿಕ್ ಇಯರಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿನಲ್ಲಿ ಸಿಲಬಸ್ಸಲ್ಲಿ ಸ್ಟಡಿ ಮಾಡ್ತಿರೋವಂಥದ್ದು ನಾಲ್ಕು ಟೆಕ್ನಿಕ್ಗಳನ್ನು, ಟ್ರಾನ್ಸಿಸ್ಟರ್ ಬಯಾಸಿಂಗ್ ಟೆಕ್ನಿಕ್ಗಳನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಅಂದರೆ ಫಿಕ್ಸೆಡ್ ಬಯಾಸ್. ಆಯಿತಾ, ಫಸ್ಟ್ ಒನ್ ಈಸ್ ಫಿಕ್ಸೆಡ್ ಬಯಾಸ್. ಫಿಕ್ಸೆಡ್, ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ ಈ ಫಿಕ್ಸೆಡ್ ಬಯಾಸ್ಗೆ, ಯಾವುದಪ್ಪ ಅಂತ ಅಂದರೆ ಬೇಸ್ ಬಯಾಸ್ ಅಂತಲೂ ಕರೀತಾರೆ. ಇದನ್ನು ಬೇಸ್ ಬಯಾಸ್ ಅಂತ ಕರೀತಾರೆ, ಫಿಕ್ಸೆಡ್ ಬಯಾಸ್ ಅಥವಾ ಬೇಸ್ ಬಯಾಸ್ ಅಂತ ಇದನ್ನ ಕರೀತಾರೆ. ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಯಾವುದಪ್ಪ ಅಂತ ಅಂದರೆ ಕಲೆಕ್ಟರ್ ಟು ಬೇಸ್ ಫೀಡ್ಬ್ಯಾಕ್ ಬಯಾಸ್. ಕಲೆಕ್ಟರ್ ಟು ಬೇಸ್ ಫೀಡ್ಬ್ಯಾಕ್ ಕಲೆಕ್ಟರ್ ಟು ಬೇಸ್ ಫೀಡ್ಬ್ಯಾಕ್ ಬಯಾಸ್. ಇದು ನೆಕ್ಸ್ಟ್ ಬರುವಂಥದ್ದು ಎಮಿಟರ್ ಫೀಡ್ಬ್ಯಾಕ್ ಬಯಾಸ್. ಎಮಿಟರ್ ಫೀಡ್ಬ್ಯಾಕ್ ಬಯಾಸ್. ಇದಾದಮೇಲೆ ಲಾಸ್ಟಿಗೆ ಒಂದು ಟೆಕ್ನಿಕ್ ಹೇಳ್ತೀವಿ, ಅದು ತುಂಬ ಪಾಪ್ಯುಲರ್ ಟೆಕ್ನಿಕ್ಕು, ಹೆಚ್ಚು ಕಡೆ ಬಳಕೆ ಆಗುವಂಥದ್ದು ಅದೇ ಟೆಕ್ನಿಕ್. ಅದು ಯಾವುದಪ್ಪ ಅಂತಂದರೆ ವೋಲ್ಟೇಜ್ ಡಿವೈಡರ್ ಬಯಾಸ್. ಅದಕ್ಕೆ ಇನ್ನೊಂದು ಹೆಸರಿದೆ ಏನಂತ ಅಂದರೆ ಯೂನಿವರ್ಸಲ್ ಬಯಾಸ್ ಅಂತ. So these are the four popular techniques of transistor biasing. ಸೊ ಇದನ್ನು ಕೇಳ್ತಾರೆ ನಿಮಗೆ ಟೂ ಮಾರ್ಕ್ಸಿಗೆ, ಇದನ್ನ ಆಲ್ರೆಡಿ ಎರಡು ಸಲ ಕೇಳಿದ್ದಾರೆ. ಹೊಸ ಸಿಲಬಸ್ 2014 2013 ಇಂಪ್ಲಿಮೆಂಟ್ ಆಯಿತು, ಅದಾದಮೇಲೆ ಎರಡು ಸಲ ಇದನ್ನ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೆನ್ಷನ್ ಎನಿ ಟೂ ಬಯಾಸಿಂಗ್ ಟೆಕ್ನಿಕ್ಸ್ ಅಂತ ಟೂ ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ಸೊ ಇದರಲ್ಲಿ ನಾಲ್ಕಿದೆ, ನಾಲ್ಕನ್ನು ನೆನ್ಪಿಟ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಅದರಲ್ಲಿ ಈ ಮೂರು ನಾಲ್ಕು ಟೆಕ್ನಿಕ್ಗಳಲ್ಲಿ ತುಂಬ ಪಾಪ್ಯುಲರ್ ಆಗಿ ಹೆಚ್ಚಾಗಿ ಬಳಕೆ ಆಗುವಂಥದ್ದು ಯಾವುದಪ್ಪ ಅಂತಂದರೆ ವೋಲ್ಟೇಜ್ ಡಿವೈಡರ್ ಬಯಾಸ್ ಟೆಕ್ನಿಕ್ ಏನಿದೆ, ಇದು ತುಂಬ ಪಾಪ್ಯುಲರ್ ಆಗಿ ಹೆಚ್ಚಾಗಿ ಎಲ್ಲ ಕಡೆ ಇದನ್ನು ಬಳಸ್ಕೊಳ್ತಾರೆ. ಯಾಕೆ ಅಂತಂದರೆ ಬೇರೆ ಟೆಕ್ನಿಕ್ಗಳಿಗಿಂತ ಈ ವೋಲ್ಟೇಜ್ ಡಿವೈಡರ್ ಬಯಾಸ್ ಟೆಕ್ನಿಕ್ ಏನಿದೆ ಇದು ತುಂಬ ಎಫಿಷಿಯೆಂಟ್. ಅಂದರೆ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಆಗೋದು ಬೇರೆ ಟೆಕ್ನಿಕ್ಗಳಿಗಿಂತ ಹೆಚ್ಚಾಗಿ ಇಲ್ಲಿ ಟ್ರಾನ್ಸಿಸ್ಟರ್ ತುಂಬ ಚೆನ್ನಾಗಿ ಬಯಾಸಿಂಗ್ ಆಗ್ತದೆ. ಮತ್ತು ರಿಕ್ವೈರ್ಮೆಂಟ್ ಏನೋ, ಖಾಲಿ ನಾಲ್ಕು ರೆಸಿಸ್ಟರ್ ಇದ್ದರೆ ಸಾಕು ಈ ಬಯಾಸಿಂಗ್ ನಾವು ಮಾಡಾಕ್ಬಿಡ್ಬೋದು. ಸೊ ಹಾಗಾಗಿ ಇದನ್ನು ತುಂಬ ಕಡೆ ಇದನ್ನ ಬಳಸ್ಕೊಳ್ತಾರೆ. ಅದು ವಿಶೇಷವಾಗಿ ಟ್ರಾನ್ಸಿಸ್ಟರ್ನ ಆ್ಯಂಪ್ಲಿಫೈಯರ್ ಆಗಿ ನಾವು ಯೂಸ್ ಮಾಡಬೇಕು ಅಂತಂದರೆ, ಟ್ರಾನ್ಸಿಸ್ಟರ್ನ ಆ್ಯಂಪ್ಲಿಫೈಯರ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಈ ಮೆಥಡ್ ಏನಿದೆ, ಫೋರ್ತ್ ಮೆಥಡ್ ಇದು ತುಂಬ ಎಫಿಷಿಯೆಂಟಾಗಿ ವರ್ಕ್ ಆಗ್ತದೆ. ಹಾಗಾಗಿ ಎಲ್ಲೆಲ್ಲಿ ಟ್ರಾನ್ಸಿಸ್ಟರ್ ನಿಮಗೆ ಸಿ ಆ್ಯಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವೋ ಅಲ್ಲೆಲ್ಲ ಹೆಚ್ಚಾಗಿ ಬಳಕೆ ಆಗುವಂಥದ್ದು ಈ ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್. ಇದಕ್ಕೆ ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್ ಅಂತಲೇ ಯಾಕೆ ಕರೆದ್ರು ಅದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ವೋಲ್ಟೇಜ್ ಡಿವೈಡರ್ ಬಯಾಸ್ ಹೇಗಿರುತ್ತೆ, ಈ ವೋಲ್ಟೇಜ್ ಡಿವೈಡರ್ ಬಯಾಸಲ್ಲಿ ಇನ್ಪುಟ್ ವೋಲ್ಟೇಜ್ ಸಾರಿ ಔಟ್ಪುಟ್ ವೋಲ್ಟೇಜ್ ಔಟ್ಪುಟ್ ಕರೆಂಟ್ ಏನಾಗಿರುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಮತ್ತು ಈ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಏನಿದೆ, ಈ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಯೂಸ್ ಮಾಡಿಕೊಂಡು ಈ ಕ್ಯೂ ಪಾಯಿಂಟ್ಗಳನ್ನ ಹೇಗೆ ಡಿಟರ್ಮಿನ್ ಮಾಡ್ತೀವಿ, ಮತ್ತು ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್, ಫಸ್ಟು ಎಂಡ್ ಪಾಯಿಂಟ್ಸ್ ಆಫ್ ಡಿ ಸಿ ಲೋಡ್ ಲೈನ್ನ ಹೇಗೆ ಡಿಟರ್ಮಿನ್ ಮಾಡ್ತೀವಿ, ಆಮೇಲೆ ಕ್ಯೂ ಪಾಯಿಂಟ್ಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಯಿತಾ,
ಈ ವೋಲ್ಟೇಜ್ ಡಿವೈಡರ್ ಬಯಾಸ್ ಇದರ ಬಗ್ಗೆ ನಾವೀಗ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ವೈ ದಿಸ್ ಮೆಥಡ್ ಈಸ್ ಟರ್ಮ್ಡ್ ಆಸ್ ವೋಲ್ಟೇಜ್ ಡಿವೈಡರ್ ಬಯಾಸಿಂಗ್ ಮೆಥಡ್? ಬಿಕಾಸ್ ಇನ್ ಆರ್ಡರ್ ಟು ಅಚೀವ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ವಿ ವಿಲ್ ಮೇಕ್ ಯೂಸ್ ಆಫ್ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್. ಹಿಯರ್ ಇಲ್ಲಿ ವೋಲ್ಟೇಜ್ ಡಿವೈಡರ್ನ ನೆಟ್ವರ್ಕನ್ನು ನಾವು ಬಳಸ್ಕೊಂಡು ಟ್ರಾನ್ಸಿಸ್ಟರ್ನ ಬಯಾಸ್ ಮಾಡ್ತೀವಿ. ಏನು ಸರ್ ಇದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ ಅಂತ ಅಂದರೆ, ಇನ್ ದ ಲಾಸ್ಟ್ ಅಕಾಡೆಮಿಕ್ ಇಯರ್ ಯು ಹ್ಯಾವ್ ಸ್ಟಡಿಡ್ ಸಿರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸಿರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ನ ನೀವು ಓದ್ಕೊಂಡಿದ್ರಿ. ಸಿರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರಲ್ಲಿ ಏನಾಗ್ತಾ ಇತ್ತು, ಅಪ್ಲೈ ಮಾಡಿರೋ ವೋಲ್ಟೇಜ್ ಡಿವೈಡ್ ಆಗ್ತಾ ಇತ್ತು. ಏನು ಸರ್ ಅದು ಹಾಗೆ ಅಂತ ಅಂದರೆ, ಈಗ ನಾನಿಲ್ಲಿ ಎರಡು ರೆಸಿಸ್ಟರ್ಗಳನ್ನ ಸೀರೀಸ್ ಕಾಂಬಿನೇಷನ್ನಲ್ಲಿ ತಗೊಳ್ತೀನಿ. ಹೀಗೆ ಮೊದಲ ರೆಸಿಸ್ಟರ್ ಹೆಸರು ಆರ್ ಒನ್ ಅಂತ, ಎರಡನೇ ರೆಸಿಸ್ಟರ್ನ ಹೆಸರು ಆರ್ ಟೂ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಈ ಆರ್ ಒನ್ ಮತ್ತು ಆರ್ ಟೂ ಎರಡೂ ಈಕ್ವಲ್ ಇದೆ ಅಂತ ಅಂದ್ಕೊಂಡ್ರೆ, ಎರಡೂ ಈಕ್ವಲ್ ಇದ್ದರೆ ಏನಾಗಿರುತ್ತಪ್ಪ ಅಂತ ಅಂದರೆ, ನಾನಿಲ್ಲಿ ಸೇ ಇಲ್ಲಿ ಒಂದು 10 ವೋಲ್ಟ್ಸನ್ನು ಇದಕ್ಕೆ ಅಪ್ಲೈ ಮಾಡಿಬಿಡ್ತೀನಿ. ಎಷ್ಟು ಅಪ್ಲೈ ಮಾಡ್ತೀನಿ? 10 ವೋಲ್ಟ್ಸನ್ನು ಅಪ್ಲೈ ಮಾಡಿಬಿಡ್ತೀನಿ. ಈ 10 ವೋಲ್ಟ್ಸ್ ಏನಾಗುತ್ತೆ, ಸಿನ್ಸ್ ಆರ್ ಒನ್ ಆ್ಯಂಡ್ ಆರ್ ಟೂ ಆರ್ ಈಕ್ವಲ್, ಆರ್ ಒನ್ ಆರ್ ಟು ಎರಡು ಈಕ್ವಲ್ ಇರೋದ್ರಿಂದ 5 ವೋಲ್ಟ್ಸ್ ಈ ಕಡೆ ಮತ್ತು 5 ವೋಲ್ಟ್ಸ್ ಈ ಕಡೆ ಡಿವೈಡ್ ಆಗುತ್ತೆ. ಅಂದರೆ ನೀವು ಆರ್ ಒನ್ ಪಕ್ಕದಲ್ಲಿ ವೋಲ್ಟ್ ಮೀಟರ್ನ ಅಕ್ರಾಸ್ ದಿ ಆರ್ ಒನ್ ಇಫ್ ಯು ಪುಟ್ ದ ವೋಲ್ಟ್ ಮೀಟರ್, ದ ವೋಲ್ಟ್ ಮೀಟರ್ ಶೋಸ್ ಯು ದ 5 ವೋಲ್ಟ್ಸ್ ರೀಡಿಂಗ್. ಇಫ್ ಯು ಪ್ಲೇಸ್ ಸೇಮ್ ವೋಲ್ಟ್ ಮೀಟರ್ ಅಕ್ರಾಸ್ ಆರ್ ಟು ದೆನ್ ಆಲ್ಸೋ ಇಟ್ ಶೋಸ್ ದ 5 ವೋಲ್ಟ್ಸ್ ರೀಡಿಂಗ್. ಆಯಿತಾ? ಅಂದರೆ ನೀವು ಅಪ್ಲೈ ಮಾಡಿರೋ 10 ವೋಲ್ಟ್ಸ್ ಏನಿದೆ ಆರ್ ಒನ್ ಆರ್ ಟು ಕಡೆಗೆ ಅದು ಡಿವೈಡ್ ಆಯಿತು. ಸಪೋಸ್ ಈಗ ಆರ್ ಒನ್ ಮತ್ತು ಆರ್ ಟು ಬೇರೆ ಬೇರೆ ವ್ಯಾಲ್ಯೂ ತೊಗೊಂಡ್ರೆ, ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಆರ್ ಒನ್ ಆ್ಯಂಡ್ ಆರ್ ಟು ನಮಗೆ ವೋಲ್ಟೇಜ್ ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಲಾಸ್ಟ್ ಇಯರ್ ನೀವು ಒಂದು ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ ಅಂತ ಒಂದು ಈಕ್ವೇಷನ್ ಇತ್ತು, ಆ ಈಕ್ವೇಷನ್ ಯೂಸ್ ಮಾಡಿ ಕಲ್ತ್ಕೊಂಡಿದ್ವಿ. ಹೇಗೆ ನೋಡ್ತಾ ಹೋಗೋಣ. ಇದು ವಿ, ಈ ಅಪ್ಲೈ ಮಾಡಿರೋ ವೋಲ್ಟೇಜ್ ವಿ ಆಗಿರುತ್ತೆ. ಇಲ್ಲಿ ಅಕ್ರಾಸ್ ಇದ್ರ ವ್ಯಾಲ್ಯೂ ನಂಗೆ ಗೊತ್ತಿಲ್ಲ, ಮತ್ತು ಈ ಕೇಸಲ್ಲಿ ಆರ್ ಒನ್ ಆ್ಯಂಡ್ ಆರ್ ಟು ಈಕ್ವಲ್ ಇದೆ ಅಂತಲೂ ನಾನು ಹೇಳ್ತಾ ಇಲ್ಲ, ಎರಡು ಬೇರೆ ಬೇರೆ ವ್ಯಾಲ್ಯೂ ಇರಬಹುದು. ಸೊ ಆಗ ಆರ್ ಒನ್ ಹತ್ರ ಡೆವಲಪ್ ಆಗಿರೋ ವೋಲ್ಟೇಜನ್ನು ನಾನು ವಿ ಒನ್ ಅಂತ ಕರಿತೀನಿ, ಆರ್ ಟು ವೋಲ್ಟೇಜ್ ಅಕ್ರಾಸ್ ಆರ್ ಟೂನ ನಾನು ವಿ ಟು ಅಂತ ಕರಿತೀನಿ. ಸೊ ಈ ವಿ ಒನ್ ವಿ ಟು ಏನಾಗಿರುತ್ತೆ ಅಂತಂದರೆ, ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಲಾಸ್ಟ್ ಇಯರ್ ನಾವು ವೋಲ್ಟೇಜ್ ಡಿವೈಡರ್ ಫಾರ್ಮುಲಾನ ಬರ್ಕೊಂಡಿದ್ವಿ. ಅಕಾರ್ಡಿಂಗ್ ಟು ದಟ್ ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ ಏನಾಗಿರುತ್ತೆ ಅಂತಂದರೆ, ವಿ ಒನ್ ಈಸ್ ಈಕ್ವಲ್ ಟು ವಿ ಒನ್ ಈಸ್ ಈಕ್ವಲ್ ಟು ವಿ ಇಂಟು ಆರ್ ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಆಗಿರುತ್ತೆ. ಅದೇ ಥರ ವಿ ಟು ಏನಾಗಿರುತ್ತೆ ಅಂತಂದರೆ, ವಿ ಟು ಈಸ್ ಈಕ್ವಲ್ ಟು ವಿ ಇಂಟು ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಆಗಿರುತ್ತೆ. ಸೊ ವಿ ಒನ್ ಯಾವಾಗ ಇದು ಈ ಫಾರ್ಮುಲಾ ಯೂಸ್ ಮಾಡುವಂಥದ್ದು ಯಾವ ಕಂಡೀಷನಲ್ಲಿ ಅಂತಂದರೆ, ಯಾವ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕಲ್ಲಿ ಇದು ಎರಡೇ ಎರಡು ರೆಸಿಸ್ಟರ್ ಇದ್ದರೆ ಮಾತ್ರ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸಪೋಸ್ ಮೂರನೇ ರೆಸಿಸ್ಟರ್, ಥರ್ಡ್ ರೆಸಿಸ್ಟರ್ ಬಂತು ಅಂದರೆ ಬೇರೆ ಫಾರ್ಮುಲಾ ಇದೆ, ಬಟ್ ನಮಗೆ ಈ ಕಾನ್ಸೆಪ್ಟಿಗೆ ಇಷ್ಟು ಮಾತ್ರ ಸಾಕು. ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹೇಳ್ಕೊಳ್ತಾ ಇದ್ದೀನಿ. ಆಯಿತಾ? ಸೊ ವೆನ್ ದ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ ಕನ್ಸಿಸ್ಟ್ ಆಫ್ ಓನ್ಲಿ 2 ರೆಸಿಸ್ಟರ್ಸ್, ದೆನ್ ವೋಲ್ಟೇಜ್ ಡಿವೈಡೆಡ್ ಅಕ್ರಾಸ್ ಈಚ್ ರೆಸಿಸ್ಟರ್ ಕ್ಯಾನ್ ಬಿ ಫೈಂಡ್ ಔಟ್ ಬೈ ಯೂಸಿಂಗ್ ದೀಸ್ 2 ಎಕ್ಸ್ಪ್ರೆಷನ್ಸ್. ಇಫ್ ಇನ್ ಅಡಿಷನ್ ಟು these two resistor, if there is any another, if another resistor is here, then we should not use this formula. For that we have different, we have another formula, but here that is not required. ee concept alla adu avashyakate illa. ee concept study madlik namage eradu resistor galu iruvanta network adannu study madidre maatra saaku. So ಈ ನೆಟ್ವರ್ಕ್ ಏನಿದೆ, ಇದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್. ಸೀರಿಯಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಏನಾಗಿರುತ್ತೆ, ದಟ್ ಕಾನ್ಸ್ಟಿಟ್ಯೂಟ್ಸ್ ಅ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್. ಹಾಗಾಗಿ ನಾವಿಲ್ಲಿ ಏನು ಮಾಡ್ಕೋತೀವಿ ಅಂತಂದರೆ, ಒಂದು ಸೀರಿಯಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ನ ಯೂಸ್ ಮಾಡ್ಕೊಳ್ತೀವಿ, ಅಂದರೆ ಒಂದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಟ್ರಾನ್ಸಿಸ್ಟರ್ನ ಏನು ಮಾಡ್ತೀವಿ ಅಂತಂದರೆ ಬಯಾಸ್ ಮಾಡ್ತೀವಿ. ಹೇಗೆ ಬಯಾಸ್ ಮಾಡ್ತೀವಿ, ವೋಲ್ಟೇಜ್ ಡಿವೈಡರ್ ಬಯಾಸ್ ಮಾಡ್ತೀವಿ. ಅಂದರೆ ಅದನ್ನ ಟ್ರಾನ್ಸಿಸ್ಟರ್ನ ಆ್ಯಕ್ಟಿವ್ ಮಾಡೆಲ್ ಇರೋ ರೀತಿಯಲ್ಲಿ ಬಯಾಸಿಂಗ್ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಸೊ ಈಗ ನಿಮಗೇನು ಗೊತ್ತಾಯಿತು, ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ ಅಂದರೆ ಏನು ಅಂತ, ಮತ್ತು ಅದರಲ್ಲಿ ವೋಲ್ಟೇಜ್ ಹೇಗೆ ಡಿವೈಡ್ ಆಗಿರುತ್ತೆ, ಡಿವೈಡ್ ಆಗಿರೋ ವೋಲ್ಟೇಜನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಯಿತಾ? ಸೊ ಈಗ ಒಂದು ಟ್ರಾನ್ಸಿಸ್ಟರ್ನ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಎ ಟ್ರಾನ್ಸಿಸ್ಟರ್. ಆಯಿತಾ? ಒಂದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ದಟ್ ಟು ಎನ್ ಪಿ ಎನ್ ಟ್ರಾನ್ಸಿಸ್ಟರ್.
So I have a NPN transistor here. Ilond NPN transistor ide. Idu NPN transistor na collector terminal, idu NPN transistor na base terminal, idu NPN transistor na emitter terminal. Ee tara ide. So idanna nan en madbekagide bias madbeku. Yav tara nodi collector base junction reverse bias aagbeku, emitter base junction forward bias aagbeku. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಈ ಕಲೆಕ್ಟರ್ ರೀಜನ್ನ ತೊಗೊಂಡು ಹೋಗಿ ನೋಡಿ, ಇದೇನಿದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ಇದು ಎನ್, ಇದು ಪಿ, ಇದು ಎನ್, ಹೌದಾ, ಎನ್ ಪಿ ಎನ್. ಸೊ ಈಗ ಎಮಿಟರ್ ನನಗೆ ಕಲೆಕ್ಟರ್ ಬೇಸ್ ಜಂಕ್ಷನ್ ಏನಾಗಿರಬೇಕು ಅಂತ ಹೇಳಿದೆ, ಇಟ್ ಶುಡ್ ಬಿ ರಿವರ್ಸ್ ಬಯಾಸ್ಡ್. ಹಾಗಾಗಿ ನಾನೇನು ಮಾಡ್ತೀನಿ, ಕಲೆಕ್ಟರ್ ರೀಜನ್ಗೆ ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಮಾಡ್ತೀನಿ. ಇಲ್ಲಿದೆ ಬ್ಯಾಟ್ರಿ ಪಾಸಿಟಿವ್, ಆಯಿತಾ. ಆ ಬ್ಯಾಟ್ರಿ ಪಾಸಿಟಿವ್ ಕಲೆಕ್ಟರ್ ರೀಜನ್ಗೆ ಕನೆಕ್ಟ್ ಮಾಡಿದ್ದಕ್ಕೆ ಆ ಬ್ಯಾಟ್ರಿ ಏನಂತ ಕರಿತೀನಿ, ಬ್ಯಾಟ್ರಿ ಪವರ್ ಸಪ್ಲೈಗೆ ನಾನು ವಿ ಸಿ ಸಿ. ಸಿನ್ಸ್ ದ ಬ್ಯಾಟರಿ ಪಾಸಿಟಿವ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ದ ಕಲೆಕ್ಟರ್ ರೀಜನ್ ಆಫ್ ದಿ ಟ್ರಾನ್ಸಿಸ್ಟರ್, ಐ ಕಾಲ್ ಇಟ್ ಆಸ್ ವಿ ಸಿ ಸಿ. ಇದನ್ನು ನಾನು ಪ್ಲಸ್ ವಿ ಸಿ ಸಿ ಅಂತ ಕರ್ಕೊಂಡೆ, ಆಯಿತಾ. ನೋಡಿ, ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ಎಕ್ಸಸ್ ಅಮೌಂಟ್ ಆಫ್ ಕರೆಂಟು ಇದರೊಳಗೆ ಫ್ಲೋ ಆಗಿ ಟ್ರಾನ್ಸಿಸ್ಟರ್ನ ಡ್ಯಾಮೇಜ್ ಮಾಡ್ಬೋದು, ಹೌದಾ. ಹಾಗಾಗಿ ನಾವೇನು ಮಾಡ್ಕೋತೀವಿ ಅಂದರೆ, ಇಲ್ಲಿ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ಕೋತೀವಿ. ಆ ರೆಸಿಸ್ಟರ್ ಹೆಸರು ಆರ್ ಸಿ ಅಂತ ನಾವು ಕೊಟ್ಕೊಳ್ತೀವಿ, ಆರ್ ಸಿ. ಸೊ ದಿಸ್ ಈಸ್ ಆರ್ ಸಿ. ಮತ್ತು ಆರ್ ಸಿ ಕನೆಕ್ಟ್ ಮಾಡಿದ್ರಿಂದ ಇಲ್ಲಿ ಏನಾಯಿತು ಅಂತಂದರೆ, ಇಲ್ಲಿ ಒಂದು ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಕರೆಂಟಿಗೆ ಐ ಸಿ ಅಂತ ಕರ್ಕೊಳ್ಳೋಣ, ಒಂದಾಯಿತು. ಈಗ ನೆಕ್ಸ್ಟ್ ನಮಗೇನಾಗಬೇಕು, ಇಲ್ಲಿ ನೋಡಿ, ಈ ಎಮಿಟರ್ನ ಗ್ರೌಂಡ್ ಮಾಡ್ಕೊಂಬಿಡೋಣ, ಎಮಿಟರ್ನ ಗ್ರೌಂಡ್ ಮಾಡ್ಕೊಂಬಿಡೋಣ. ಈ ಬೇಸ್ ಎಮಿಟರ್ ಜಂಕ್ಷನ್ ನನಗೀಗ ಫಾರ್ವರ್ಡ್ ಬಯಾಸಿಗೆ ಬರಬೇಕು. ಸೊ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಲೆಟಸ್ ಹ್ಯಾವ್ ಎ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್. ಈ ವಿ ಸಿ ಸಿ ಇಂದನೇ ಒಂದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ರೆಸಿಸ್ಟರ್ಗಳನ್ನ ಬಳಸ್ಕೊಂಡು, ಬೈ ಯುಟಿಲೈಸಿಂಗ್ ಟೂ ರೆಸಿಸ್ಟರ್ಸ್ ಆಫ್ ಡಿಫರೆಂಟ್ ವ್ಯಾಲ್ಯೂ, ಐ ವಿಲ್ ಕನ್ಸ್ಟ್ರಕ್ಟ್ ಎ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್. ಒಂದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ. ಇದರ ಈ ರೆಸಿಸ್ಟರ್ ಹೆಸರು ಆರ್ ಒನ್ ಅಂತ, ಈ ರೆಸಿಸ್ಟರ್ ಹೆಸರು ಆರ್ ಟು ಅಂತ. ಇದೇನಿದು, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ದಿಸ್ ಈಸ್ ಅ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ಇದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್. ಇದನ್ನು ನಾನು ಈ ಟ್ರಾನ್ಸಿಸ್ಟರ್ ನೆಟ್ವರ್ಕಿಗೆ, ಅಂದರೆ ಈ ಟ್ರಾನ್ಸಿಸ್ಟರ್ ಸರ್ಕ್ಯೂಟಿಗೀಗ ನಾನು ಕನೆಕ್ಟ್ ಮಾಡಬೇಕು. ಹೇಗೆ ಕನೆಕ್ಟ್ ಮಾಡ್ಕೋತೀನಿ, ಫಸ್ಟ್ ಇದನ್ನು ತೊಗೊಂಡು ಹೋಗಿ ಇಲ್ಲಿ ಕನೆಕ್ಟ್ ಮಾಡಿದೆ. ನೋಡಿ, ಸಪೋಸ್ ನಾನಿಲ್ಲಿ 15 ವೋಲ್ಟ್ಸ್ ಕೊಟ್ಟಿದ್ರೆ, ಆ 15 ವೋಲ್ಟ್ಸ್ ಅಕ್ರಾಸ್ ಆರ್ ಒನ್ ಆರ್ ಟು ಏನಾಗುತ್ತೆ, ಡಿವೈಡ್ ಆಗುತ್ತೆ, ಆಯ್ತಲ್ಲ. ಸೊ ನಂತರ ಏನು ಮಾಡ್ಕೋತೀನಿ, ಈ ಬೇಸ್ ಟರ್ಮಿನಲ್ನ ತಂದು ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ, ಮತ್ತು ಆರ್ ಟುನ ತೊಗೊಂಡು ಹೋಗಿ ಗ್ರೌಂಡಿಗೆ ಕನೆಕ್ಟ್ ಮಾಡಿಬಿಡ್ತೀನಿ, ಗೊತ್ತಾಯ್ತಲ್ಲ. ಸೊ ಈ ಥರ ಆಯಿತು. ಸೊ ಇಲ್ಲಿ ಇನ್ನೂ ಸರ್ಕ್ಯೂಟ್ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ಇನ್ನೂ ಕೆಲಸ ಇದೆ, ಏನು ಅಂತ ನಾನು ತೋರಿಸ್ತೀನಿ, ಆಯಿತಾ. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲೇನಾಯಿತು ಅಂತ ಅಂದರೆ, ಈ ಆರ್ ಟುನ ತೊಗೊಂಡ್ರೆ ಈ ಆರ್ ಟುನ ಅಪ್ಪರ್ ಎಂಡಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಆರ್ ಟುನ ಲೋವರ್ ಎಂಡಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ. ಯಾಕೆ ಅಂದರೆ ಅದು ಗ್ರೌಂಡಿಗೆ ಕನೆಕ್ಟ್ ಆಗಿದೆ. ಲೋವರ್ ಎಂಡ್ ಆಫ್ ರೆಸಿಸ್ಟರ್ ಆರ್ ಟು ಈಸ್ ಕನೆಕ್ಟೆಡ್ ಟು ಗ್ರೌಂಡ್, ದೇರ್ ಫೋರ್ ಅಟ್ ದ ಲೋಯರ್ ಎಂಡ್ ಆಫ್ ಆರ್ ಟು, ಅಟ್ ದ ಲೋವರ್ ಎಂಡ್ ಆಫ್ ಆರ್ ಟು ಈಸ್ ಅಟ್ ಲೋವರ್ ಪೊಟೆನ್ಷಿಯಲ್ ಆ್ಯಂಡ್ ಅಪ್ಪರ್ ಎಂಡ್ ಆಫ್ ಆರ್ ಟು ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಅಂದರೆ ಇಲ್ಲೇನಾಯಿತು, ಅಪ್ಪರ್ ಎಂಡ್ ಆಫ್ ಆರ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಥರ, ಲೋವರ್ ಎಂಡ್ ಆಫ್ ಆರ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಥರ ಬಿಹೇವ್ ಆಗುತ್ತೆ. ಅಂದರೆ ಪಿ ರೀಜನ್ನು ನೋಡಿ, ಪಿ ಬೇಸ್ ರೀಜನ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ಎನ್ ಎಮಿಟರ್ ರೀಜನ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಸೊ ಅಲ್ಲಿಗೇನಾಯ್ತು, ಅಲ್ಲಿಗೆ ಪಿ ಸೈಡು ಪಾಸಿಟಿವ್ ಟರ್ಮಿನಲ್ಗೂ ಎನ್ ಸೈಡು ನೆಗೆಟಿವ್ ಟರ್ಮಿನಲ್ಗೂ ಕನೆಕ್ಟ್ ಆದಾಗ ಜಂಕ್ಷನ್ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ಹಾಗಾದರೆ ಕಲೆಕ್ಟರ್ ಬೇಸ್ ಜಂಕ್ಷನ್ ಈಸ್ ರಿವರ್ಸ್ ಬಯಾಸ್ಡ್, ಎಮಿಟರ್ ಬೇಸ್ ಜಂಕ್ಷನ್ ಈಸ್ ಫಾರ್ವರ್ಡ್ ಬಯಾಸ್ಡ್ ಆಯಿತು. ಸೊ ಟ್ರಾನ್ಸಿಸ್ಟರ್ ಏನಾಯ್ತು, ನಮಗೆ ಆ್ಯಕ್ಟಿವ್ ಮೋಡ್ಗೆ ಹೋಯ್ತು. ಯಾಕೆ, ಕಲೆಕ್ಟರ್ ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸಲ್ಲಿದೆ, ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದೆ. ಈಗ ಸರ್, ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತಲ್ಲ, ಹಾಗಾದರೆ ಟ್ರಾನ್ಸಿಸ್ಟರ್ ಆ್ಯಕ್ಟಿವ್ ಮೋಡ್ಗೆ ಹೋಯ್ತಲ್ಲ ಅಂತ ನೀವು ಕೇಳಬಹುದು. ಹೋಗಿದೆ, ಆದರೆ ನಮಗೆ ಇಂತಹ ಸರ್ಕ್ಯೂಟಲ್ಲಿ ಸ್ಟೇಬಲ್ ಔಟ್ಪುಟ್ ಬರೋದಿಲ್ಲ. ಯಾಕೆ ಸ್ಟೇಬಲ್ ಔಟ್ಪುಟ್ ಬರೋದಿಲ್ಲ ಅಂತಂದರೆ, ನೋಡಿ, ಸಪೋಸ್ ಏನಾದರೂ ಈ ಸರ್ಕ್ಯೂಟಲ್ಲಿ ರೂಮ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತ ಇಟ್ಕೊಳ್ಳೋಣ. ರೂಮ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂತಂದರೆ ಎಮಿಟರ್ ಕರೆಂಟ್ ಕೂಡ ಇನ್ಕ್ರೀಸ್ ಆಗಿಬಿಡುತ್ತೆ.
ಸೊ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು, ಎಮಿಟರ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂದರೆ ನಿಮಗೇನಾಯಿತು, ಟ್ರಾನ್ಸಿಸ್ಟರ್ಲ್ಲಿ ಕರೆಂಟ್ ಹೀಗೆ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಗ ನಿಮಗೆ ಇಲ್ಲಿ ಈ ಅಕ್ರಾಸ್ ದ ಕಲೆಕ್ಟರ್ ಆ್ಯಂಡ್ ಎಮಿಟರ್ ವೋಲ್ಟೇಜ್ನ ಮೆಷರ್ ಮಾಡಿದ್ರೆ, ಅಂದರೆ ವಿ ಸಿನ ಮೆಷರ್ ಮಾಡಿದ್ರೆ, ನಿಮಗೆ ನಿರೀಕ್ಷಿತ ಮಟ್ಟದ ವೋಲ್ಟೇಜ್ ಔಟ್ಪುಟ್ ಬರೋಲ್ಲ, ವೋಲ್ಟೇಜ್ ಏನಾಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ, ಗೈನ್ ರೆಡ್ಯೂಸ್ ಆಗಿಬಿಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಅಂದರೆ, ಸೊ ಇಲ್ಲಿ ಅಂದರೆ ಸ್ಟೇಬಲ್ ಔಟ್ಪುಟ್ ಬರೋಲ್ಲ, ಅಂದರೆ ಟೆಂಪರೇಚರ್ ಫ್ಲಕ್ಚುಯೇಷನ್ ಆಗ್ತಾ ಹೋದಾಗೆ ಬರೋಂಥ ಔಟ್ ನೋಡಿ, ಟೆಂಪರೇಚರ್ ವೇರಿಯೇಷನ್ ಆದರೆ ಕಲೆಕ್ಟರ್ ಕರೆಂಟ್ ವೇರಿಯೇಷನ್ ಆಗುತ್ತೆ, ಕಲೆಕ್ಟರ್ ಕರೆಂಟ್ ವೇರಿಯೇಷನ್ ಆಗ್ತಾ ಇದ್ರೆ ವಿ ಸಿ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಅಂದರೆ ಔಟ್ಪುಟ್ ವೋಲ್ಟೇಜ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂದರೆ ಅಕಾರ್ಡಿಂಗ್ ಟು ದ ಟೆಂಪರೇಚರ್ ಔಟ್ಪುಟ್ ವೋಲ್ಟೇಜ್ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಸ್ಟೇಬಲ್ ಔಟ್ಪುಟ್ ಬರುತ್ತೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ವಿ ನೀಡ್ ಅ ಸ್ಟೇಬಲ್ ಔಟ್ಪುಟ್. ನಮಗೇನಾಗಬೇಕು, ಸ್ಟೇಬಲ್ ಔಟ್ಪುಟ್ ಬರಬೇಕು. ಆ ಸ್ಟೇಬಲ್ ಔಟ್ಪುಟ್ ಬರಲಿಕ್ಕೋಸ್ಕರ ಅದು ಬರಲಿ ಅಂತ ಏನು ಮಾಡ್ತಾರೆ ಅಂದರೆ, ಇಲ್ಲೊಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ತಾರೆ. ಈ ರೆಸಿಸ್ಟರ್ ಹೆಸರು ಏನಪ್ಪ ಅಂತ ಅಂದರೆ ಆರ್ ಇ ಅಥವಾ ಎಮಿಟರ್ ರೆಸಿಸ್ಟರ್ ಅಂತ ನಾವಿದನ್ನು ಕರಿತೀವಿ. ಎಮಿಟರ್ ರೆಸಿಸ್ಟರ್, ಎಮಿಟರ್ ರೆಸಿಸ್ಟರ್, ಎಮಿಟ್ರಿಗೆ ಕನೆಕ್ಟ್ ಮಾಡೋದ್ರಿಂದ ಎಮಿಟರ್ ರೆಸಿಸ್ಟರ್ ಅಂತ ಕರೀತಾರೆ. ಸೊ ಇದು ಕನೆಕ್ಟ್ ಮಾಡೋದ್ರಿಂದ ಹೇಗೆ ಸ್ಟೆಬಿಲಿಟಿ ಬರ್ತದೆ ಸರ್ ಔಟ್ಪುಟ್ಗೆ ಅಂತ ನಿಮಗೊಂದು ಡೌಟ್. ಹೇಗೆ ಕಲೆಕ್ಟರ್ ಕರೆಂಟು ನೋಡಿ, ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ ಮಧ್ಯೆ ಇರುವಂತಹ ವೋಲ್ಟೇಜ್ಗೆ ನಾವೇನಂತ ಕರ್ಕೊಳ್ತೀವಿ, ವಿ ಬಿ ಇ ಅಂತ ಕರಿತೀವಿ ಅಂತ ನಾನು ಹೇಳಿದೆ. ಸಾರಿ, ಇಲ್ಲಿಂದ ಇಲ್ಲಿಗಲ್ಲ, ಸೊ ಬೇಸಿಂದ ಎಮಿಟರ್ ಮಧ್ಯೆ ಇರುವಂಥ ವೋಲ್ಟೇಜು ಅಂದರೆ ಇದು ಎಮಿಟರು, ಇಲ್ಲಿ ಈ ಎಮಿಟರು ಮತ್ತು ಈ ಬೇಸ್ ಮಧ್ಯೆ ಇರೋ ವೋಲ್ಟೇಜ್ಗೆ ವಿ ಬಿ ಇ ಅಂತ ಕರಿತೀವಿ. ಆಯಿತಾ? ಸೊ ಇದು ಪಾಸಿಟಿವ್ ಆಗಿರುತ್ತೆ, ಇದು ವಿ ಬಿ ಇ ಅಪ್ಪರ್ ಎಂಡ್ ಪಾಸಿಟಿವ್ ಆಗಿರುತ್ತೆ, ಲೋವರ್ ಎಂಡು ಇದು ನೆಗೆಟಿವ್ ಆಗಿರುತ್ತೆ, ಆ ಥರ ಇರುತ್ತಿದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ವಿ ಬಿ ಇಲ್ಲಿ ಇರುತ್ತೆ, ಅಂದರೆ ಬೇಸ್ ಮತ್ತು ಎಮಿಟರ್ ಮಧ್ಯೆಲ್ಲ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ವಿ ಬಿ ಇ ಅಂತ ನಾವು ಕರಿತೀವಿ. ಈಗ ಟೆಂಪರೇಚರ್ ಫ್ಲಕ್ಚುಯೇಟ್ ಆಯಿತು ಅಂತ ಇಟ್ಕೊಳ್ಳೋಣ. ಟೆಂಪರೇಚರ್ ಫ್ಲಕ್ಚುಯೇಟ್ ಆದಾಗ ಕಲೆಕ್ಟರ್ ಕರೆಂಟು ಇನ್ಕ್ರೀಸ್ ಆಗುತ್ತೆ. ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂತ ಅಂದರೆ ಎಮಿಟರ್ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಮಿಟರ್ ಕರೆಂಟ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ರೆಸಿಸ್ಟೆನ್ಸ್ ಆರ್ ಇ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಇನ್ಕ್ರೀಸ್ ಆಯಿತು ಅಂತ ಇಟ್ಕೊಳ್ಳಿ, ಇದು ಇನ್ಕ್ರೀಸ್ ಆದರೆ ಏನು ಮಾಡುತ್ತಿದು, ವಿ ಬಿನ ಅಪೋಸ್ ಮಾಡುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಆರ್ ಇ ಏನಿದೆ ದಟ್ ಅಪೋಸಸ್ ದ ವಿ ಬಿ ಇ. ಸೊ ಅಲ್ಲಿಗೇನಾಗುತ್ತೆ, ವಿ ಬಿ ಇ ಸ್ವಲ್ಪ ಕಡಿಮೆ ಆಗುತ್ತೆ. ವಿ ಬಿ ಇ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ವಿ ಬಿ ಇ ಕಡಿಮೆ ಆಯಿತು ಅಂತಂದರೆ ಇಫ್ ವಿ ಬಿ ಇ ಡಿಕ್ರೀಸಸ್ ಆಟೋಮ್ಯಾಟಿಕಲಿ ಬೇಸ್ ಕರೆಂಟ್ ಡಿಕ್ರೀಸ್ ಆಗುತ್ತೆ. ವಿ ಬಿ ಇ ಕಡಿಮೆ ಆದರೆ ಬೇಸ್ ಕರೆಂಟ್, ಅಂದರೆ ಬೇಸ್ ಟು ಎಮಿಟರ್ ಮಧ್ಯೆ ಫ್ಲೋ ಆಗೋ ಕರೆಂಟ್ ಇದೆಯಲ್ಲ, ಬೇಸಿಂದ ಬರುವಂಥ ಕರೆಂಟು ಕಡಿಮೆ ಆಗುತ್ತೆ. ಬೇಸ್ ಕರೆಂಟ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆಟೋಮ್ಯಾಟಿಕಲಿ ಕಲೆಕ್ಟರ್ ಕರೆಂಟ್ ಕೂಡ ರೆಡ್ಯೂಸ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ, ಕಲೆಕ್ಟರ್ ಕರೆಂಟ್ ಐ ಸಿ ಈಸ್ ಈಕ್ವಲ್ ಟು ಬೀಟಾ ಐ ಬಿ, ಇಫ್ ದೆರ್ ಈಸ್ ಎನಿ ವೇರಿಯೇಷನ್ ಇನ್ ದ ಬೇಸ್ ಕರೆಂಟ್ ದೆನ್ ಕಲೆಕ್ಟರ್ ಕರೆಂಟ್ ಆಲ್ಸೋ ಡಿಕ್ರೀಸಸ್. ಸೊ ಟೆಂಪರೇಚರ್ ಜಾಸ್ತಿಯಾಗಿ ಏನಾದರೂ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆದರೆ ಆಟೋಮ್ಯಾಟಿಕಲಿ ಈ ರೆಸಿಸ್ಟರ್ ಕನೆಕ್ಟ್ ಮಾಡಿರೋದ್ರಿಂದ ಕಲೆಕ್ಟರ್ ಕರೆಂಟ್ ಮತ್ತೆ ಬ್ಯಾಕ್ ಟು ನಾರ್ಮಲ್ ಬಂದುಬಿಡುತ್ತೆ, ಕಡಿಮೆ ಆಗ್ತದೆ. ಆಯಿತಾ? ಸೊ ಹಾಗಾಗಿ ನಮಗೆ ಔಟ್ಪುಟ್ ವೋಲ್ಟೇಜ್ ವಿ ಸಿ ಏನಿದೆ ಅದು ಕಾನ್ಸ್ಟೆಂಟಾಗಿ ಬರ್ತಾ ಹೋಗ್ತದೆ, ಯಾವುದೇ ಫ್ಲಕ್ಚುಯೇಷನ್ ಬರೋದಿಲ್ಲ. ಸೊ ಹಾಗಾಗಿ ಇಟ್ ಪ್ರೊವೈಡ್ಸ್ ಸ್ಟೇಬಲ್ ಔಟ್ಪುಟ್. ಈ ಆರ್ ಇ ಏನು ಮಾಡುತ್ತೆ, ಇದು ಸ್ಟೇಬಲ್ ಔಟ್ಪುಟ್ನ ಕೊಡುತ್ತೆ. ಸೊ ಆ ರೀಸನ್ಗಾಗಿ ಈ ಎಮಿಟರ್ ರೆಸಿಸ್ಟರ್ ಏನಿದೆ, ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಸ್ಟೆಬಿಲಿಟಿ ರೆಸಿಸ್ಟರ್ ಅಂತ. ಇದರ ಹೆಸರೇನು, ಸ್ಟೆಬಿಲಿಟಿ ರೆಸಿಸ್ಟರ್, ಸ್ಟೆಬಿಲಿಟಿ ರೆಸಿಸ್ಟರ್ ಅಂತ ನಾವಿದನ್ನು ಕರಿತೀವಿ. ಸೊ ಇದು ವೋಲ್ಟೇಜ್ ಡಿವೈಡರ್ ಬೈ ಆರ್ ಸಿನ ಕತೆ ಆಯಿತು. ಸೊ ಇದು ಆದಮೇಲೆ ಇಲ್ಲಿ ಇನ್ನೊಂದು ನೋಡ್ತಾ ಹೋಗೋಣ. ಇಲ್ಲಿ ಈ ಆರ್ ಇ ಏನಿದೆ, ಆರ್ ಇ ಸುತ್ತಲೂ ಒಂದು ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಇದು ಆರ್ ಒನ್ ಹತ್ರ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ, ಇದನ್ನ ವಿ ಒನ್ ಅಂತ ಕರ್ಕೊಳ್ತೀವಿ. ಹಾಗೆಯೇ ಇಲ್ಲಿ ಆರ್ ಟು ಏನಿದೆ, ಇದರ ಹತ್ರ ಕೂಡ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ, ಇದನ್ನ ವಿ ಟು ಅಂತ ನಾವು ಕರ್ಕೊಳ್ತೀವಿ. ಇಲ್ಲಿ ನಮಗೆ ವಿ ಟು ತುಂಬ ಸಿಗ್ನಿಫಿಕೆಂಟ್. ಯಾಕೆ ವಿ ಟು ತುಂಬ ಸಿಗ್ನಿಫಿಕೆಂಟ್ ಅಂತಂದರೆ, ವಿ ಟು ಇಸ್ ದ ಒನ್ ವಿಚ್ ಫಾರ್ವರ್ಡ್ ಬಯಾಸಸ್ ಎಮಿಟರ್ ಬೇಸ್ ಜಂಕ್ಷನ್. ಎಮಿಟರ್ ಬೇಸ್ ಜಂಕ್ಷನ್ನ ಫಾರ್ವರ್ಡ್ ಬಯಾಸ್ ಮಾಡುವಂಥದ್ದು ಇದೇ ವಿ ಟು. ಹಾಗಾಗಿ ವ್ಯಾಲ್ಯೂ ಆಫ್ ವಿ ಟು ಈಸ್ ಮೋರ್ ಸಿಗ್ನಿಫಿಕೆಂಟ್ ಹಿಯರ್. ಸೊ ಈಗ ನೋಡ್ತಾ ಹೋಗೋಣ, ಇದರಲ್ಲಿ ಔಟ್ಪುಟ್ ವೋಲ್ಟೇಜ್, ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಯಾವುದಪ್ಪ ಅಂತ ಅಂದರೆ ಇದು ವಿ ಸಿ ಇ.
ಈ ವಿಸಿಇ ಏನಾಗಿರುತ್ತೆ ಮತ್ತೆ ಇಲ್ಲೊಂದು ಕರೆಂಟ್ ಫ್ಲೋ ಆಗ್ತಿರುತ್ತೆ ಐಸಿ ಔಟ್ಪುಟ್ ಕರೆಂಟ್ ಐಸಿ ಅದು ಏನಾಗ್ತಿರುತ್ತೆ ಅವನ್ನ ಅನಲೈಸ್ ಮಾಡಿ ವಿಸಿಇ ಗೆ ಒಂದು ಎಕ್ಸ್‌ಪ್ರೆಷನ್ ಬರೆಯೋಣ ಹಾಗೇನೇ ಐಸಿ ಗೆ ಕೂಡ ಒಂದು ಎಕ್ಸ್‌ಪ್ರೆಷನ್ ಅನ್ನು ಬರೆಯೋಣ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಮೊದಲು V2 ಏನಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ V2 is equal to ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ ಏನಿದೆ ಅದನ್ನ ಯೂಸ್ ಮಾಡಿ V2 ನ ಬರ್ಕೊಳ್ತೀವಿ V2 is equal to VCC ಅಲ್ಲಿ ಏನು ಮಾಡಿದ್ವಿ ಪ್ರಿವಿಯಸ್ ಕೇಸ್ ಅಲ್ಲಿ ಜನರಲ್ ಫಾರ್ಮುಲಾ ಹೇಳಿದೆ V2 is equal to V into R2 divided by R1 plus R2 ಅಂತ ಹೇಳಿದೆ ಇಲ್ಲಿ V ಬದಲಿಗೆ VCC ಇದು ಈ ವೋಲ್ಟೇಜ್ ಇದು ಕಣ ಇದೇ ಡಿವೈಡ್ ಆಗ್ತಿರೋದು ಇದು ಹಾಗಾಗಿ VCC into R2 divided by R1 plus R2 ಅಂತ ಬರ್ಕೊಂಡೆ ಇದನ್ನ ನಾನು ಈಕ್ವೇಷನ್ 1 ಅಂತ ಕರ್ಕೊಳ್ತೀನಿ ಆಯ್ತಾ ಸೋ ಇದೇನಿದು V2 which is responsible for forward biasing of base emitter junction ಅಥವಾ emitter based junction ಹಾಗಾಗಿ V2 ನನಗೆ ಬೇಕು ಅದನ್ನ ನಾನು ಬರ್ಕೊಂಡಿದ್ದೀನಿ ಅದು ನೋಡ್ತಾ ಹೋಗೋಣ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಏನಿದೆ ಇದನ್ನ ಬೇಸ್ ಎಮಿಟರ್ ಸರ್ಕ್ಯೂಟ್ ಅಂತ ಕರೀತೀವಿ ಈ ಪಾರ್ಟ್ ಏನಿದೆ ಇದನ್ನ ವಿ ಕಾಲ್ ಇಟ್ ಆಸ್ ಬೇಸ್ ಎಮಿಟರ್ ಸರ್ಕ್ಯೂಟ್ ಇನ್ನು ಇದನ್ನ ಏನಿದೆ ಈ ಪೋರ್ಷನ್ ಏನಿದೆ ಇದನ್ನು ಕಲೆಕ್ಟರ್ ಎಮಿಟರ್ ಸರ್ಕ್ಯೂಟ್ ಅಂತ ಕರಿತೀವಿ ಬೇಸ್ ಎಮಿಟರ್ ಸರ್ಕ್ಯೂಟ್ಗೆ ನಾನೇನು ಮಾಡ್ತೀನಿ ಅಂತಂದರೆ ಕೆ ವಿ ಎಲ್ನ ಅಪ್ಲೈ ಮಾಡ್ತೀನಿ ಕೆ ವಿ ಎಲ್ ಕಿರ್ಚಾಫ್ಸ್ ವೋಲ್ಟೇಜ್ನ ನಾನು ಇಲ್ಲಿಗೆ ಅಪ್ಲೈ ಮಾಡ್ತೀನಿ ಕೆ ವಿ ಎಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ತಾ ಹೋಗೋಣ ಲೆಟ್ ಮೀ ಅಪ್ಲೈ ಕೆ ವಿ ಎಲ್ ಟು ಹಿಯರ್ ಇಲ್ಲಿ ಅಕಾರ್ಡಿಂಗ್ ಟು ಕೆ ವಿ ಎಲ್ ಡೆಫಿನೇಷನ್ ಏನು ಹೇಳುತ್ತೆ ಆಲ್ಜಿಬ್ರಿಕ್ ಸಮ್ ಆಫ್ ಇ ಎಮ್ ಎಫ್ಸ್ ಈಸ್ ಈಕ್ವಲ್ ಟು ಆಲ್ಜಿಬ್ರಿಕ್ ಸಮ್ ಆಫ್ ಐ ಆರ್ ಪ್ರಾಡಕ್ಟ್ಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಐ ಆರ್ ಪ್ರಾಡಕ್ಟ್ ಬರುತ್ತೆ ಎಲ್ಲಿ ಅಂತಂದರೆ ಎಮಿಟರ್ ಹತ್ರ ಒಂದು ಕಲೆಕ್ಟರ್ ಕರೆಂಟ್ ಎಮಿಟರ್ ಕರೆಂಟ್ ಫ್ಲೋ ಆಗ್ತಿರುತ್ತೆ ಐ ಇ ಐ ಇ ಇಂಟು ಆರ್ ಇ ಅನ್ನೋಂಥದ್ದು ಒಂದು ಐ ಆರ್ ಪ್ರಾಡಕ್ಟ್ ಬರುತ್ತೆ ಇನ್ನು ಪೊಟೆನ್ಷಿಯಲ್ ಡ್ರಾ ಏನು ಇ ಎಮ್ ಎಫ್ಗಳು ಎರಡು ಬರುತ್ತೆ ಒಂದು ವಿ ಟು ಮತ್ತೊಂದು ವಿ ಬಿ ಇ ಎರಡನ್ನ ಈ ಇ ಎಮ್ ಎಫ್ಗಳನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಈಕ್ವೇಷನ್ಗೂ ಐ ಆರ್ ಪ್ರಾಡಕ್ಟ್ಸ್ನ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಈಕ್ವೇಷನ್ಗೂ ಬರ್ಕೊಂಡ್ರೆ ನಮಗೇನಾಗಿರುತ್ತೆ ಅಂತ ಅಂದರೆ ನೋಡಿ ನಾನು ಅನಾಲಿಸಿಸ್ ಈ ಡೈರೆಕ್ಷನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಏನಾಗಿರುತ್ತೆ ಅಂದರೆ ವಿ ಟು ಮೈನಸ್ ವಿ ಬಿ ಇ ವಿ ಟು ಮೈನಸ್ ವಿ ಬಿ ಇ ಈಸ್ ಈಕ್ವಲ್ ಟು ಐ ಇ ಇಂಟು ಆರ್ ಇ ಅನ್ನೋ ಒಂದು ಈಕ್ವೇಷನ್ ಬರುತ್ತೆ ಸೊ ಈ ಈಕ್ವೇಷನ್ನ ನಾನು ಐ ಇಗೆ ಈಕ್ವೇಟ್ ಮಾಡ್ಕೋಬೇಕು ಯಾಕೆಂದ್ರೆ ನನಗೆ ಇಲ್ಲಿ ನೋಡ್ತಾ ಹೋಗೋಣ ಯಾಕೆ ಅಂತ ಹೇಳ್ತೀನಿ ಐ ಇಗೆ ನಾನು ಈಕ್ವೇಟ್ ಮಾಡ್ಕೋತೀನಿ ಸೊ ಐ ಇಗೆ ಈಕ್ವೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಐ ಇ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಡಿವೈಡೆಡ್ ಬೈ ಆರ್ ಇ ಅಂತ ಆಗುತ್ತೆ ನೋಡಿ ಈ ಸರ್ಕ್ಯೂಟ್ಗೆ ನಾವು ಯಾವುದೇ ಎ ಸಿ ಸಿಗ್ನಲ್ನ ಅಪ್ಲೈ ಮಾಡಿಲ್ಲ ಎ ಸಿ ಸಿಗ್ನಲ್ ಇಲ್ಲಿ ಅಪ್ಲೈ ಮಾಡದೇ ಇರೋ ಕಾರಣಕ್ಕಾಗಿ ಇಲ್ಲಿ ಫ್ಲೋ ಆಗುವಂತಹ ಬೇಸ್ ಕರೆಂಟ್ ಏನಿರುತ್ತೆ ಅದು ತುಂಬ ನೆಗ್ಲಿಜಬಲ್ ಆಗಿರುತ್ತೆ ಸೊ ಬೇಸ್ ಕರೆಂಟ್ ತುಂಬ ನೆಗ್ಲಿಜಬಲ್ ಆಗಿದ್ದಾಗ ಬೇಸ್ ಕರೆಂಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಝೀರೋ ಅಂತಲೇ ಹೇಳ್ಕೋಬಹುದು ಹೌದಾಯ್ತಾ ಸೊ ಬೇಸ್ ಕರೆಂಟ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಝೀರೋ ಆದರೆ ನೋಡಿ ಇಫ್ ಐ ಬಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಝೀರೋ ಇದು ಐ ಬಿ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಝೀರೋ ಆದರೆ ನಮಗೊಂದು ಈಕ್ವೇಷನ್ ಗೊತ್ತಿತ್ತು ಏನಪ್ಪ ಅಂತಂದರೆ ಐ ಸಿ ಅಲ್ಲ ಐ ಇ ಈಸ್ ಈಕ್ವಲ್ ಟು ಐ ಸಿ ಪ್ಲಸ್ ಐ ಬಿ ಅಂತ ಸೊ ಈ ಈಕ್ವೇಷನ್ ಏನಾಗುತ್ತೆ ಈ ಥರ ಇದ್ದಾಗ ಸೊ ಇದು ಕೂಡ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಐ ಬಿ ಝೀರೋ ಆಗ್ಬಿಡ್ತು ಅಂದರೆ ಐ ಸಿ ಐ ಇ ಈಸ್ ಈಕ್ವಲ್ ಟು ಐ ಸಿ ಅಂತ ಆಗ್ಬಿಡುತ್ತೆ ಆಯಿತಾ ಸೊ ಹಾಗಾಗಿ ಇಲ್ಲಿ ಏನಂತ ಬರ್ಕೋಬೋದಪ್ಪ ಅಂದರೆ ಡೈರೆಕ್ಟಾಗಿ ನಾನು ಬರೆದ್ಬಿಡ್ತೀನಿ ಐ ಇ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಸಿ ಅಂತ ಬರ್ಕೊಳ್ತೀನಿ ಸೊ ಇದನ್ನು ನಾನು ಈಕ್ವೇಷನ್ ಟೂ ಅಂತ ಕರ್ಕೊಳ್ತೀನಿ ಸೊ ಈ ಈಕ್ವೇಷನ್ ಟೂ ಏನಾಗುತ್ತೆ ಐ ಇ ಈಸ್ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಸಿ ಆದರೆ ದೆನ್ ಈಕ್ವೇಷನ್ ಟೂ ವಿಚ್ ಇಂಪ್ಲೈಸ್ ಐ ಸಿ ಈಸ್ ಈಕ್ವಲ್ ಟು ಐ ಸಿ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಡಿವೈಡೆಡ್ ಬೈ ಆರ್ ಇ ಅಂತ ಆಗ್ಬಿಡುತ್ತೆ ಸೊ ಅಲ್ಲಿ ನಮಗೇನಾಯಿತು ಕಲೆಕ್ಟರ್ ಕರೆಂಟ್ ಅಂದರೆ ಔಟ್ಪುಟ್ ಕರೆಂಟಿಗೆ ಎಕ್ಸ್ಪ್ರೆಷನ್ ಸಿಕ್ಬಿಡ್ತು ವಿ ಗಾಟ್ ದ ಎಕ್ಸ್ಪ್ರೆಷನ್ ಫಾರ್ ಔಟ್ಪುಟ್ ಕಲೆಕ್ಟರ್ ಕರೆಂಟ್ ಸೊ ಇದಾದಮೇಲೆ ನಮಗೆ ಇನ್ನೊಂದು ಬೇಕಿತ್ತು ಯಾವುದಕ್ಕೆ ಎಕ್ಸ್ಪ್ರೆಷನ್ ಬೇಕಿದೆ ಈಗ ಔಟ್ಪುಟ್ ವೋಲ್ಟೇಜ್ ವಿ ಸಿಗೆ ಒಂದು ಎಕ್ಸ್ಪ್ರೆಷನ್ ಬೇಕಿದೆ ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ನೋಡ್ತಾ ಹೋಣ ಲೆಟ್ ಮೀ ಎರೇಸ್ ದಿಸ್ ಒನ್ ಇದನ್ನು ನಾನು ಎರೇಸ್ ಮಾಡ್ತೀನಿ ಆಯಿತಾ ಸೊ ಇದು ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಔಟ್ಪುಟ್ ಕರೆಂಟ್ ಆಫ್ ದಿ ಸರ್ಕ್ಯೂಟ್ ಈ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕಲ್ಲಿ ಔಟ್ಪುಟ್ ಕರೆಂಟ್ ಏನಾಗಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಎಕ್ಸ್ಪ್ರೆಷನನ್ನು ನಾವು ಬಳಸ್ಕೊಳ್ತೀವಿ ಆಯಿತಾ ಸೊ ಈಗ ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ ಅದಕ್ಕೊಂದು ಎಕ್ಸ್ಪ್ರೆಷನ್ನ ನೋಡಬೇಕು ಸೊ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಈ ಕಲೆಕ್ಟರ್ ಎಮಿಟರ್ ಸರ್ಕ್ಯೂಟ್ ಇದೆಯಲ್ಲ ಕಲೆಕ್ಟರ್ ಎಮಿಟರ್ ಸರ್ಕ್ಯೂಟ್ ಅಂದರೆ ಈ ಪೋರ್ಷನ್
ಈ ಪೋರ್ಷನ್ಗೆ ನಾವು ಈ ಭಾಗದಿಂದ ಕೆವಿಎಲ್ ನ ಅಪ್ಲೈ ಮಾಡ್ತೀವಿ ಕೆವಿಎಲ್ ಅಪ್ಲೈ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ನೋಡ್ತಾ ಹೋದ್ರೆ ಇಲ್ಲಿ ಒಂದು ಐಆರ್ ಪ್ರಾಡಕ್ಟ್ ಇಲ್ಲಿ ಒಂದು ಐಆರ್ ಪ್ರಾಡಕ್ಟ್ ಇಲ್ಲಿ ಒಂದು ಇಎಂಎಫ್ ಇಲ್ಲೊಂದು ಇಎಂಎಫ್ ನೋಡಿ ಇದು ವಿಸಿಇ ಏನಿದೆ ಇದು ಪಾಸಿಟಿವ್ ಇದು ನೆಗೆಟಿವ್ ಇರುತ್ತೆ ಸೋ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ತಾ ಹೋಗೋಣ ಫಸ್ಟ್ ವಿಸಿಸಿ ಮೈನಸ್ ವಿಸಿಇ is equal to IC into RC plus IE into RE ಅಂತ ನಾವಿಲ್ಲಿ ಹೇಳ್ಕೋಬಹುದು ಆಯ್ತಾ ಸೋ ಈಗ ಈ ಎಂಟೈರ್ ಈಕ್ವೇಷನ್ ನ ನಾವು ಯಾವುದಕ್ಕೆ ಈಕ್ವೇಟ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ VCE ಗೆ ಈಕ್ವೇಟ್ ಮಾಡೋಣ VCE ಗೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ ಇದು ಅಂತಂದ್ರೆ VCE is equal to VCE is equal to VCC minus of IC RC plus IE RE ಅಂತ ಆಗುತ್ತೆ ಈ ತರ ಈಕ್ವೇಷನ್ ನನಗೆ ಬಂತು ನೋಡಿ ಈಗ ಕಲೆಕ್ಟರ್ ಕರೆಂಟ್ ಒಂದು ಈಕ್ವೇಷನ್ ನ ಫೈಂಡ್ ಔಟ್ ಮಾಡಿದ್ವಿ ಆ ಟೈಮ್ ಅಲ್ಲಿ ನಾನು ಹೇಳಿದೆ ಏನಾಗಿರುತ್ತಪ್ಪ ಅಂತಂದ್ರೆ ಸಿನ್ಸ್ IB approximately is equal to 0 IE approximately is equal to IC ಅಂತ ನಾನು ಹೇಳಿಬಿಟ್ಟೆ ಸೋ ಹಾಗಾಗಿ ಆಗ ಈ ಈಕ್ವೇಷನ್ ಅಲ್ಲಿ ವಿ ಕ್ಯಾನ್ ರೀಪ್ಲೇಸ್ ದಿಸ್ IE ಬೈ IC ಸೋ ಆಗ ಈ ಈಕ್ವೇಷನ್ ನಾನು ಇದನ್ನ ಈ ಈಕ್ವೇಷನ್ ಏನಾಗುತ್ತೆ ಅಂತಂದ್ರೆ VCE is equal to VCC minus IC minus of IC RC plus IC RE ಅಂತ ಆಗುತ್ತೆ ಇದನ್ನ ಸಿಂಪ್ಲಿಫೈ ಮಾಡಬರದ್ರೆ VCE is equal to VCC minus IC of RC plus RE ಅಂತ ಬರೀಬಹುದು ಸೊ ಈ ಥರ ನಮಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ನೋಡಿ ಇದು VCE ಫೈಂಡ್ ಔಟ್ ಮಾಡಲಿಕ್ಕೆ ಬಳಸುವಂತಹ ಎಕ್ಸ್ಪ್ರೆಷನ್ ಸೊ ಈ ಸರ್ಕ್ಯೂಟಲ್ಲಿ ವಿಸಿಇಗೆ ಒಂದು ಎಕ್ಸ್ಪ್ರೆಷನ್ ಸಿಕ್ತು ಹಾಗೆಯೇ ಐಸಿಗೆ ಕೂಡ ಒಂದು ಎಕ್ಸ್ಪ್ರೆಷನ್ ಸಿಕ್ತು ಇಲ್ಲಿ ನಾವು ಇಲ್ಲಿ ಈ ಸರ್ಕ್ಯೂಟನ್ನು ಗಮನಿಸೋದಾದರೆ ಇಲ್ಲಿ ಈ ಸರ್ಕ್ಯೂಟಲ್ಲಿ ನಮಗೆ ಎಲ್ಲೂ ಬೀಟಾ ಕಾಣಲ್ಲ ಈ ಸರ್ಕ್ಯೂಟಲ್ಲಿ ಎಲ್ಲೂ ಬೀಟಾ ಕಾಣಲ್ಲ ಏನು ಸರ್ ಬೀಟಾದ ಸಿಗ್ನಿಫಿಕೆನ್ಸ್ ಅಂತಂದರೆ ಬೀಟಾ ಫ್ಯಾಕ್ಟ್ರಿ ಅಂದರೆ ಈ ಸರ್ಕ್ಯೂಟಲ್ಲಿ ಬೀಟಾದ ಮೇಲೆ ಈ ಸರ್ಕ್ಯೂಟಿನ ಔಟ್ಪುಟ್ ಡಿಪೆಂಡ್ ಆಗಿಲ್ಲ ಔಟ್ಪುಟ್ ವೋಲ್ಟೇಜ್ ಆದರೂ ಆಯಿತು ಅಥವಾ ಔಟ್ಪುಟ್ ಕರೆಂಟಿನ ಈಕ್ವೇಷನ್ ತೊಗೊಳ್ಳೋಣ ಐ ಸಿ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಡಿವೈಡೆಡ್ ಬೈ ಆರ್ ಟು ಅಂತ ಏನೊಂದು ಈಕ್ವೇಷನ್ ಬರ್ಕೊಂಡ್ವಿ ಎರಡೂ ಈಕ್ವೇಷನ್ಗಳನ್ನ ನೋಡೋಣ ಆಯಿತಾ ಇಲ್ಲಿ ಈ ಈಕ್ವೇಷನ್ ಅಂದರೆ ಔಟ್ಪುಟ್ ಕರೆಂಟ್ ಇರ್ಬೋದು ಔಟ್ಪುಟ್ ವೋಲ್ಟೇಜ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲಿ ಬೀಟಾದ ಮೇಲೆ ಡಿಪೆಂಡ್ ಆಗಿಲ್ಲ ಸೊ ಬೀಟಾದ ಮೇಲೆ ಡಿಪೆಂಡ್ ಆಗಿಲ್ಲ ಹಾಗಾಗಿ ಬೀಟಾದಲ್ಲಿ ಯಾವುದೇ ವೇರಿಯೇಷನ್ ಅಂದರೆ ಈಗ ಸಪೋಸ್ ಏನೋ ಟೆಂಪರೇಚರ್ ವೇರಿಯೇಷನ್ ಆಯಿತು ಅಂತ ಇಟ್ಕೊಳ್ಳೋಣ ಟೆಂಪರೇಚರ್ ವೇರಿಯೇಷನ್ ಆದರೆ ಬೇಸ್ ಕರೆಂಟಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ ಬೇಸ್ ಕರೆಂಟ್ ಸ್ಮಾಲ್ ವೇರಿಯೇಷನ್ ಆದರೂ ಕೂಡ ಅದೇನಾಗುತ್ತೆ ದಟ್ ಸ್ಮಾಲ್ ವೇರಿಯೇಷನ್ ಆಫ್ ಬೇಸ್ ಕರೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಬೀಟಾ ಬೀಟಾದಿಂದ ಮಲ್ಟಿಪ್ಲೈ ಆಗಿ ಕಲೆಕ್ಟರ್ ಕರೆಂಟ್ ವೇರಿಯೇಷನ್ ಆಗಿ ಸೊ ನಮಗೆ ಟೋಟಲ್ ಔಟ್ಪುಟ್ ವೋಲ್ಟೇಜ್ ಔಟ್ಪುಟ್ ನೋಡಿ ಎಲ್ಲ ವೇರಿಯೇಷನ್ ಆಗಿಬಿಡುತ್ತೆ ಆದರೆ ಇಲ್ಲಿ ಎಲ್ಲೂ ಬೀಟಾ ಇಲ್ಲದೆ ಇರೋದ್ರಿಂದ ಟೆಂಪರೇಚರ್ ವೇರಿಯೇಷನ್ನಿಂದ ಔಟ್ಪುಟ್ ಅನ್ಸ್ಟೇಬಲ್ ಆಗುವಂಥದ್ದು ನಮಗೆ ಅವಾಯ್ಡ್ ಆಗ್ತದೆ ಸೊ ದಿಸ್ ಈಸ್ ದ ಮೈನ್ ಅಡ್ವಾಂಟೇಜ್ ಆಫ್ ದಿಸ್ ಸರ್ಕ್ಯೂಟ್ ಸೊ ಔಟ್ಪುಟ್ ಕರೆಂಟ್ ಆಗಿರ್ಬೋದು ಔಟ್ಪುಟ್ ವೋಲ್ಟೇಜ್ ಆಗಿರ್ಬೋದು ಯಾವುದು ಕೂಡ ಬೀಟಾ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿಲ್ಲ ಸೊ ಹಾಗಾಗಿ ಮತ್ತು ಇದು ಟೆಂಪರೇಚರ್ ಸ್ಟೇಬಲ್ ಅಂದರೆ ಟೆಂಪರೇಚರ್ ಏನೇ ಫ್ಲಕ್ಚುಯೇಷನ್ ಆದರೂ ಕೂಡ ಈ ಸರ್ಕ್ಯೂಟಿನ ಔಟ್ಪುಟ್ ಮೇಲೆ ಅದು ಯಾವುದೇ ರೀತಿ ಇಂಪ್ಯಾಕ್ಟನ್ನು ಬೀರೋದಿಲ್ಲ ಸೊ ಅದು ಈ ಸರ್ಕ್ಯೂಟಿನ ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಈ ಸರ್ಕ್ಯೂಟಿನ ಒಂದು ಡ್ರಾಬ್ಯಾಕ್ ಏನಪ್ಪ ಅಂತ ಅಂದರೆ ಎ ಸಿ ಸಿಗ್ನಲ್ ಅಪ್ಲೈ ಮಾಡಿದಾಗ ಸೊ ಇಲ್ಲಿ ಎ ಸಿ ಸಿಗ್ನಲ್ನ ಸರ್ಕ್ಯೂಟಿಗೆ ನಾವು ಅಪ್ಲೈ ಮಾಡಿದ್ವಿ ಅಂತ ಅಂದರೆ ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಈ ಇಲ್ಲಿ ಈ ಆರ್ ಇ ಏನಿದೆಯಲ್ಲ ಈ ಆರ್ ಇ ಈ ರೆಸಿಸ್ಟರ್ ಏನಿದೆ ರೆಸಿಸ್ಟರ್ ಎ ಸಿನ ಬ್ಲಾಕ್ ಮಾಡಿಬಿಡುತ್ತೆ ಯಾವುದು ಇದು ಆರ್ ಇ ರೆಸಿಸ್ಟರ್ ಆ್ಯಕ್ಚುಲಿ ಕರೆಂಟ್ ಏನಾಗಬೇಕು ಗ್ರೌಂಡಿಗೆ ಹೋಗಬೇಕು ಇದು ಡಿ ಸಿ ಕರೆಂಟನ್ನು ಗ್ರೌಂಡಿಗೆ ಪಾಸ್ ಮಾಡುತ್ತೆ ಆದರೆ ಆಲ್ಟರ್ನೇಟಿಂಗ್ ಕರೆಂಟ್ ಏನು ಬರುತ್ತಲ್ಲ ಎ ಸಿ ಕರೆಂಟ್ ಅದನ್ನ ಗ್ರೌಂಡಿಗೆ ಪಾಸ್ ಮಾಡೋದೇ ಇಲ್ಲ ಸೊ ಅದರಿಂದಾಗಿ ಏನಾಗ್ಬಿಡುತ್ತೆ ನಮಗೆ ವಿಸಿಇ ವ್ಯಾಲ್ಯೂ ರೆಡ್ಯೂಸ್ ಆಗಿಬಿಡುತ್ತೆ VCE ವ್ಯಾಲ್ಯೂ ರೆಡ್ಯೂಸ್ ಆಗಿಬಿಡುತ್ತೆ ದೇರ್ ಬೈ ಓವರ್ಆಲ್ ಗೈನ್ ಆಫ್ ದಿ ಆ್ಯಂಪ್ಲಿಫೈಯರ್ ರೆಡ್ಯೂಸ್ ಆಗಿಬಿಡುತ್ತೆ ಸೊ ಇದನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇಲ್ಲಿಗೊಂದು ಕೆಪಾಸಿಟರ್ನ
ಕನೆಕ್ಟ್ ಮಾಡಿ ಅದನ್ನು ಗ್ರೌಂಡ್ ಮಾಡಿಬಿಡ್ತಾರೆ, ಕೆಪಾಸಿಟರ್ನ ಕನೆಕ್ಟ್ ಮಾಡಿ ಗ್ರೌಂಡ್ ಮಾಡಿಬಿಡ್ತಾರೆ. ಆ ಕೆಪಾಸಿಟರ್ಗೆ ಸಿಇ ಅಂತಲೂ ಕರೀತಾರೆ ಅಥವಾ ಬೈಪಾಸ್ ಕೆಪಾಸಿಟರ್ ಅಂತ ಕರೀತಾರೆ. ಏನು ಮಾಡುತ್ತೆ ಕೆಪಾಸಿಟರ್ ಅಂತಂದರೆ, ಇದೇನು ಆಲ್ಟರ್ನೇಟಿಂಗ್ ಕರೆಂಟ್, ಇದೇನು ಔಟ್ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತೆ, ಆ ಕರೆಂಟಲ್ಲಿ ಎ ಸಿ ಕಾಂಪೊನೆಂಟ್ ಇರುತ್ತೆ, ಅದನ್ನು ಈ ಕೆಪಾಸಿಟರ್ ಗ್ರೌಂಡಿಗೆ ಬೈಪಾಸ್ ಮಾಡಿಬಿಡುತ್ತೆ, ಗ್ರೌಂಡಿಗೆ ಬೈಪಾಸ್ ಮಾಡಿಬಿಡುತ್ತೆ. ಹಾಗಾಗಿ ಈ ಕೆಪಾಸಿಟರ್ಗೆ ಈ ಆ ಸಿಇ ಎಮಿಟರ್ ಕೆಪಾಸಿಟರ್ ಅಂತನಾದರೂ ಕರಿಬೋದು ಅಥವಾ ಬೈಪಾಸ್ ಕೆಪಾಸಿಟರ್ ಅಂತನಾದರೂ ಕರಿಬೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಬೈಪಾಸ್ ಕೆಪಾಸಿಟರ್ ಇನ್ ಅನ್ ಆಂಪ್ಲಿಫೈಯರ್ ಪ್ರೊವೈಡ್ಸ್ ದ ಗ್ರೌಂಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾವು ಹೇಳ್ಬೋದು. ಕೇಳ್ತಾರೆ ನಿಮಗೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬೈಪಾಸ್ ಕೆಪಾಸಿಟರ್ ಇನ್ ದ ಆಂಪ್ಲಿಫೈಯರ್ ಅಂತ ಕೇಳಿದ್ರೆ ಹೇಳಬೇಕು, ಏನು ಬೈಪಾಸ್ ಕೆಪಾಸಿಟರ್ ಪ್ರೊವೈಡ್ಸ್ ದ ಗ್ರೌಂಡ್ ಫಾರ್ ಎ ಸಿ ಸಿಗ್ನಲ್ ಇನ್ ದ ಸರ್ಕ್ಯೂಟ್ ಅಂತ ಹೇಳಬಹುದು. ಗೊತ್ತಾಯ್ತಲ್ಲ. ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗೀತು. ಇದಾದಮೇಲೆ ನೆಕ್ಸ್ಟು ಈ ಸರ್ಕ್ಯೂಟಲ್ಲಿ ಲೋಡ್ ಲೈನ್ನ ಎಂಡ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಮತ್ತು ಕ್ಯೂ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಆ ಲೋಡ್ ಲೈನಲ್ಲಿ ಕ್ಯೂ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆಯ್ತಲ್ಲ. ಸೊ ಇದಾದಮೇಲೆ ಜೊತೆಗೆ ಇಲ್ಲಿ ಲೀಕೇಜ್ ಕರೆಂಟ್ ಅಂತ ಬರುತ್ತೆ, ಅದನ್ನು ಕೂಡ ಆ ಕಾನ್ಸೆಪ್ಟು, ಥರ್ಮಲ್ ರನ್ಅವೇ, ಹೀಟ್ ಸಿಂಕ್ ಅಂತ ಎಲ್ಲ ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ, ಅದನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.